विद्याबुद्धिविदातारं सर्वविघ्नविमर्दकं विश्वस्मै हितसिद्ध्यर्थं विद्यागणपतिं स्तुमः। निगमाय सुकर्मबोधिने मुनये जैमिनये च सूत्रिणे शबराय च भाष्यकारिणे नमः ईशाय कुमारिलात्मने। नमस्सभायै अत्र संस्कृत सप्ताह कार्यक्रमः शुभेस्मिन् संदर्भे प्रचलति। यद्यपि अमृतमहोत्सव संदर्भे संस्कृतस्य कार्यक्रमाः भवेयुः इति निश्चित्य बहुत्र क्रियमाणः वर्तते संस्कृतकार्यक्रमः। अद्य आरभ्य एव ममैव तृतीयम् अयं कार्यक्रमः। बहु सन्तोषम् अनुभवामि। संस्कृतविषये एतादृश आदरभावना सर्वत्र इदानीं दृश्यते इत्यतः इदानीं मम निश्चितविषयः वर्तते समाजे मीमांसा न्यायाः इति। यद्यपि मध्ये मध्ये संस्कृतेन मध्ये मध्ये कन्नडेनापि वक्तव्यमिति मया चिन्तनमस्ति, किं करणीयमिति, किमर्थम् अन्येषाम् अवगमनाय अपि भवतु इत्यतः। वास्तविकवागि नानु मीमांसा विद्यार्थी, पूर्वमीमांसा। मीमांसा अन्नो शब्द ಉತ್ತರಮೀಮಾಂಸಾ ಮತ್ತು ಪೂರ್ವಮೀಮಾಂಸಾ ಎರಡಕ್ಕೂ ಸಮಾನವಾಗಿದೆ, ಆದರೆ ಪ್ರಸಿದ್ಧವಾಗಿ ಪೂರ್ವಮೀಮಾಂಸಾ ಶಾಸ್ತ್ರಕ್ಕೆ ಅದು ಸೀಮಿತವಾಗಿದೆ. ಮೀಮಾಂಸಾ ಅಂದರೆ ಪೂರ್ವಮೀಮಾಂಸಾ ಅಂತ, ವೇದಾಂತ ಅಂದರೆ ಉತ್ತರ ಮೀಮಾಂಸಾ ಅಂತ ಒಂದು ಸಾಮಾನ್ಯವಾದ ನಿಯಮ. ಇಲ್ಲಿ ಮೀಮಾಂಸಾ ಶಾಸ್ತ್ರದಲ್ಲಿ ಬರುವಂತಹ ಅನೇಕ ವಿಚಾರಗಳು ಸಮಾಜದಲ್ಲಿವೆ, ಅಥವಾ ಸಮಾಜದಲ್ಲಿರುವ ಅನೇಕ ವಿಚಾರಗಳು ಮೀಮಾಂಸಾ ಶಾಸ್ತ್ರದಲ್ಲಿವೆ. ನಾವು ಹೇಗೆ ಬೇಕಾದ್ರೂ ತಗೊಳ್ಬೋದು. ಯದ್ಯಪಿ ಯಥಾಲೋಕಂ ತಥಾಶಾಸ್ತ್ರಂ ಇತಿ ವಾಕ್ಯಂ ವರ್ತತೆ. ಯಥಾಲೋಕಂ ತಥಾಶಾಸ್ತ್ರಂ, ಲೋಕೆ ಯೇ ವಿಷಯಾಃ ವರ್ತಂತೆ ತೇ ಏವ ವಿಷಯಾಃ ಶಾಸ್ತ್ರೇಪಿ ವರ್ತಂತೆ ಇತಿ ಅಸ್ಮಾಭಿಃ ಸಂಭಾವನೀಯಂ. ಕಿಂತು ಮೀಮಾಂಸಾ ಶಾಸ್ತ್ರ ವಿಷಯ ಕಿಂಚಿತ್ ಜ್ಞಾತ್ವಾ ಅನಂತರಂ ನ್ಯಾಯಾನಾಂ ಪ್ರಸಾರಃ ಕಥಂ ವರ್ತತೆ ಇತಿ ಪಶ್ಯಾಮಃ. ಮೀಮಾಂಸಾ ಅಂದರೆ ಪೂಜ್ಯ ವಿಚಾರ ಅಂತ ಅರ್ಥ, ಪೂಜ್ಯ ವಿಚಾರ ಅಂತ. ಯಾವುದು ಪೂಜ್ಯ ವಿಚಾರ ಅಂದರೆ ವೇದಾರ್ಥ ವಿಚಾರ. ವೇದವೇ ಪೂಜ್ಯವಾದದ್ದು, ಪೂಜ್ಯವಾದಂತಹ ವೇದದ ವಿಚಾರ ಎಲ್ಲಿ ನಡೆಯುತ್ತೋ ಅದನ್ನು ಮೀಮಾಂಸಾ ಅಂತ ಕರೆದರು. ಮೀಮಾಂಸಾ ಬಗ್ಗೆ ವೇದಗಳಲ್ಲೇ ಮೀಮಾಂಸಾಂ ಚಕ್ರುಹು ಇತ್ಯಾದಿ ಪದಗಳ ಪ್ರಯೋಗ ಇದೆ. ಹಾಗಾಗಿ ಅನಾದಿಯಾಗಿರುವಂತಹ ಒಂದು ಶಾಸ್ತ್ರ ಮೀಮಾಂಸಾ ಶಾಸ್ತ್ರ. ಈ ವೇದ ಎಷ್ಟು ಹೇಗೆ ಅನಾದಿಯೋ ಮೀಮಾಂಸಾ ಶಾಸ್ತ್ರವು ಅನಾದಿ ಅಂತಲೇ ಅರ್ಥ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ವೇದ ಎನ್ನುವಂಥ ಸಾಕ್ಷಾತ್ಕಾರಗೊಂಡಿತೋ ವೇದವಿಹಿತವಾದ ಕರ್ಮಗಳ ಅನುಷ್ಠಾನ ಮಾಡಲಿಕ್ಕೂ ಕೂಡ ಜಿಜ್ಞಾಸ ಎನ್ನುವಂಥದ್ದು ಆರಂಭ ಆಗೋಯಿತು. ವೇದದಲ್ಲಿ ಹೇಳಿದ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಕೇವಲ ಷಡಂಗ ಅಧ್ಯಯನದಿಂದ ಸಾಲದು. ಅದು ಅನುಷ್ಠಾನ ಮಾಡುವಾಗ ಕೇವಲ ಪದಪದಾರ್ಥ ಜ್ಞಾನ ಅದಕ್ಕೆ ಸಾಕಾಗೋದಿಲ್ಲ, ಅನುಷ್ಠಾನದಲ್ಲಿ ಬರುವ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಜೈಮಿನಿ ಮಹರ್ಷಿಗಳು ಸೂತ್ರ ರೂಪದಲ್ಲಿ 12 ಅಧ್ಯಾಯಾತ್ಮಕವಾಗಿ ಮೀಮಾಂಸಾ ಪೂರ್ವ ಮೀಮಾಂಸಾ ಗ್ರಂಥವನ್ನು ಬರೆದರು. ದ್ವಾದಶ ಲಕ್ಷಣಿ ಅಂತ ಕರೀತಾರೆ ಅದನ್ನು. ಅಲ್ಲಿ ಇನ್ನೊಂದು ಸಹಸ್ರಾಧಿಕರಣ ನ್ಯಾಯ ಅಂತಲೂ ಕರೀತಾರೆ. ಅಂದರೆ ಎಷ್ಟು ನ್ಯಾಯಗಳಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನ್ಯಾಯ ಅನ್ನೋ ಶಬ್ದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಿದ್ದರೆ ಕನ್ನಡ ಭಾಷೆಯಲ್ಲಿ ನ್ಯಾಯ ಅನ್ನೋದಕ್ಕೆ ಒಂದು ನಿರ್ಣಯ, ನ್ಯಾಯ ಒಂದು ನಿರ್ಣಯವನ್ನು ಕೊಡುವಂಥ ವಿಚಾರ ಅಂತಿದೆ. ಇನ್ನೊಂದು ನ್ಯಾಯ ಅನ್ನೋದು ಜಗಳ ಅನ್ನೋ ಅರ್ಥ ಕೂಡ ಇದೆ. ಆದರೆ ನಮಗೆ ಬೇಕಾಗಿರುವಂಥದ್ದು ನ್ಯಾಯ ಎನ್ನುವಂಥದ್ದು ಒಂದು ಮಥಿತಾರ್ಥ, ಅದು ಸಮಾಜಕ್ಕೆ ಉಪಯೋಗಕ್ಕೆ ಬರಬೇಕು. ಆ ರೀತಿಯಲ್ಲಿದ್ದಾಗ ಅದನ್ನು ನ್ಯಾಯ ಅನ್ನುವಂತಹ ದೃಷ್ಟಿಯಲ್ಲಿ ಕರೆದಿದ್ದೀವಿ. ಇಲ್ಲಿ ಇದಾನಿ ಪಶ್ಯಾಮಃ ಪ್ರಥಮಾಧ್ಯಾಯ ಪ್ರಥಮ ಅಧಿಕರಣೆ ಏವ ಸಾಮಾಜಿಕ ಸಮಾಜೋಪಯೋಗಿ ನ್ಯಾಯ ವರ್ತತೆ. ಮೊದಲನೇ ಅಧ್ಯಾಯದ ಮೊದಲನೇ ಪಾದದ ಮೊದಲನೇ ಅಧಿಕರಣದಲ್ಲಿ, ಅಧಿಕರಣ ಅಂದರೆ ಒಂದು ಅಧ್ಯಾಯದ ಒಂದು ಭಾಗ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಧಿಕರಣ ಅದಕ್ಕೂ ನಿಯಮ ಕೂಡ ಇದೆ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷಸ್ತಥೋತ್ತರ ಸಂಗತಿಶ್ಚೇತಿ ಪಂಚಾಂಗಂ ಶಾಸ್ತ್ರೇಧಿಕರಣಂ ವಿದುಹು ಅಂತ ಒಂದು ಮಾತು ಕೂಡ ಇದೆ. ಅಧಿಕರಣ ಅಂದರೆ ಹೇಗಿರಬೇಕು ಅನ್ನೋ ನಿಯಮ ಕೂಡ ಇದೆ. ನಾವು ಯಾವುದಾದ್ರೂ ವಿಷಯವನ್ನು ವಿಶ್ಲೇಷಣೆ ಮಾಡುವಾಗ ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಅನ್ನೋ ವಿಷಯದಲ್ಲೂ ಮೀಮಾಂಸಾ ನ್ಯಾಯ ಉಪಯೋಗಕ್ಕೆ ಬರುತ್ತೆ. ಹೇಗೆ ಅಂತ ಕೇಳಿದ್ರೆ, ಯಾವುದಾದ್ರೂ ಒಂದು ವಿಷಯ ಚರ್ಚೆಗೆ ಹೋಗಬೇಕು ಅಂದರೆ ಅದಕ್ಕೆ ಚರ್ಚೆಗೆ ಒಂದು ವಾಕ್ಯ ಇರಬೇಕು, ಅಥವಾ ಚರ್ಚಾ ವಿಷಯವಾಗಿ ಒಂದೇನೋ ಇದ್ದೇ ಇರುತ್ತೆ.
ಅದರ ಹೌದು ಅಲ್ವೋ ಅನ್ನುವಂಥದ್ದು ಸಂದೇಹ, ಅಲ್ಲ ಅನ್ನುವಂಥದ್ದು ವಿರೋಧವಾಗಿದ್ದರೆ ಅಂದರೆ ಅಷ್ಟು ಪ್ರಬಲವಲ್ಲ ಅಂದರೆ ಅದು ಪೂರ್ವಪಕ್ಷ ಅಂತ ಇಟ್ಕೊಳ್ಬೇಕು. ಹೌದು ಅನ್ನೋದು ಪ್ರಬಲವಾಗಿದೆ ಅನ್ನೋದಾದರೆ ಅದನ್ನು ಉತ್ತರ ಪಕ್ಷ ಅಂತ ಇಡಬೇಕು ಅಥವಾ ಸಿದ್ಧಾಂತ ಅಂತ ಇಟ್ಕೊಳ್ಬೇಕು. ಇದು ಯಾಕೆ ಬಂತು ಅನ್ನೋ ವಿಷಯವನ್ನು ಸಂಗತಿ ಅಂತ ಕರೆದ್ರು. ಇದಿಷ್ಟು ಒಂದು ವಿಷಯವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬೇಕಾಗಿರುವಂತಹ ಅಂಶ. ನಾವು ಎಲ್ಲೇ ಹೋದರೂ ವಿಷಯವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಮೊದಲು ವಿಷಯದ ವಾಕ್ಯ ಗೊತ್ತಾಗಬೇಕು, ಅದರಲ್ಲಿರೋ ಸಂದೇಹ ಗೊತ್ತಾಗಬೇಕು, ಅದರಲ್ಲಿ ಆಕ್ಷೇಪಗಳೇನು ಅಂತ ಗೊತ್ತಾಗಬೇಕು, ಆಕ್ಷೇಪಕ್ಕೆ ಸಮಾಧಾನ ಏನು ಅನ್ನೋದು ಗೊತ್ತಾಗಬೇಕು. ಇದಿಷ್ಟು ಗೊತ್ತಾದಾಗ ಅದು ಯಾಕೆ ಬಂತು ಅನ್ನೋದು ಗೊತ್ತಾಗಬೇಕು. ಆವಾಗೊಂದು ನಿರ್ಣಯವನ್ನು ಮಾಡಲಿಕ್ಕಾಗತ್ತೆ. ಅದಕ್ಕೆ ಜಿಜ್ಞಾಸ ಅನ್ನುವಂಥದ್ದೇ ಅಥಾತವು ಧರ್ಮ ಜಿಜ್ಞಾಸ ಅನ್ನುವಂಥದ್ದೇ ಮೊದಲನೇ ಸೂತ್ರ. ಧರ್ಮದ ಕುರಿತಾಗಿ ಜಿಜ್ಞಾಸ ಏನು ಮಾಡಬೇಕು ಅಂತ. ಈಗ ಇಲ್ಲಿ ಅಥಾತು ಧರ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ಅಥ ಧರ್ಮ ಜಿಜ್ಞಾಸ ಅಂತ ಮೂರು ಪದ ಇದೆ. ಅದು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಅದು ಯಾಕೆ ಬಂತು ಎತ್ತ ಅಂತೆಲ್ಲ ಹೇಳ್ತಾರೆ. ಅಥ ಅಂದರೆ ವೇದಾಧ್ಯಯನ, ನಂತರ ವೇದಾಧ್ಯಯನಕ್ಕೆ ಅರ್ಥಜ್ಞಾನ ರೂಪ ಪ್ರಯೋಜನ ಇದೆ, ಹಾಗಾಗಿ ಧರ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅನ್ನೋದು ಹೇಳಿದರು. ಮೊದಲು ಯಾಕೆ ಏನು ಅನ್ನೋದನ್ನು ವಿಶ್ಲೇಷಣೆ ಮಾಡುವಾಗ ಆರಂಭದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಏನು ಧರ್ಮ ಅಂದರೆ ಯಾವುದು, ಯಾಕೆ ಧರ್ಮ ಬೇಕು, ಯಾಕೆ ಧರ್ಮದ ಅನುಷ್ಠಾನ, ಅದರ ಪ್ರಯೋಜನ ಏನು ಇತ್ಯಾದಿಗಳ ಬಗ್ಗೆ ಒಂದು ಸಣ್ಣ ಆಕ್ಷೇಪವನ್ನು ಎತ್ತಿ ಅಲ್ಲಿ ಸಮಾಧಾನ ಮಾಡ್ತಾರೆ. ಮುಂದೆ ಕೂಡ ಅದರ ವಿಶ್ಲೇಷಣೆ ಮತ್ತು ಶಾಸ್ತ್ರದಲ್ಲಿ ಬರ್ತಾ ಇರುತ್ತೆ. ಆಮೇಲೆ ಅದು ಯಾಕೆ ಬೇಕು ಇತ್ಯಾದಿಗಳ ವಿವರಣೆಯನ್ನು ಕೊಡ್ತಾರೆ. ನಾನು ತುಂಬ ಶಾಸ್ತ್ರೀಯವಾಗಿ ಹೋಗೋದಿಲ್ಲ, ಅದು ಶಾಸ್ತ್ರೀಯ ಚರ್ಚೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇನ್ನೇನಿಲ್ಲ. ನಾವು ಯಾವುದಾದ್ರೂ ಕೆಲಸವನ್ನು ಮಾಡುವಾಗ ಅಷ್ಟೇ ಏನು ಕೇಳಬೇಕು, ಕಿಂ ಕರ್ಮ, ಏನು ಕೆಲಸ ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ನಾವು ಏನಾದ್ರು ಮಾಡಲಿಕ್ಕೆ ಯಾರು ಹೇಳಿದ್ರು ಏನು ಕೆಲಸ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿರಬೇಕು ಅನ್ನೋದು ತಾತ್ಪರ್ಯ. ಸಮಾಜದಲ್ಲಿ ಅದೇ ಮುಖ್ಯವಾಗಿ ಬೇಕಾಗಿರೋದು. ನಾವೇನು ಮಾಡೋಕ್ಕೆ ಹೋಗ್ತೀವಿ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂದರೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಕಿಮರ್ಥಂ, ಆ ಯಾಕೆ ಕೆಲಸ, ಆ ಕೆಲಸ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಆಮೇಲೆ ಅದ್ರ ಮಾಡಿದ್ರೆ ಏನು ಪ್ರಯೋಜನ ಅನ್ನೋದು ಗೊತ್ತಿರಬೇಕು. ಏನು ಕೆಲಸ, ಯಾಕೆ ಮಾಡಬೇಕು, ಏನು ಪ್ರಯೋಜನ, ಇದಿಷ್ಟನ್ನು ತಿಳ್ಕೊಳ್ಬೇಕು. ಆಮೇಲೆ ಆ ಕೆಲಸವನ್ನು ಮಾಡಲಿಕ್ಕೆ ನಾವು ಉದ್ಯುಕ್ತರಾಗಬೇಕು ಅನ್ನುವಂಥದ್ದು ಮೊದಲನೇ ಅಧಿಕರಣದ ಬರುವಂತಹ ಪ್ರಥಮಾಧಿಕರಣ ನ್ಯಾಯದ ಪ್ರಯೋಜನ. ಸಮಾಜದಲ್ಲಿ ಇದು ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ. ಇನ್ನೇ ಅರ್ಥವಾದಾಧಿಕರಣಂ ಇತಿ ವರ್ತತೆ, ಪ್ರಥಮಾಧ್ಯಾಯ ದ್ವಿತೀಯ ಪಾದ ಇವ ಲಭ್ಯತೆ. ತತ್ರ ಅರ್ಥವಾದಾಧಿಕರಣೆ ಕೋಯಂ ಅರ್ಥವಾದ ಇತಿ ಚಿಂತನ ವರ್ತತೆ. ಅರ್ಥವಾದಾಧಿಕರಣ ಅಂತಿದೆ ಮೀಮಾಂಸಾಶಾಸ್ತ್ರದಲ್ಲಿ, ಮೊದಲನೇ ಅಧ್ಯಾಯದ ಎರಡನೇ ಪಾದದ ಆರಂಭದಲ್ಲೇ ಬರುತ್ತೆ. ಇಲ್ಲಿರುವ ಪ್ರಶ್ನೆ ಅರ್ಥವಾದ ಅಂದರೆ ಏನು ಅಂತ. ವೇದದಲ್ಲಿ ವಿಧಿ ಅರ್ಥವಾದ ಮಂತ್ರ ಅಂತ, ಮಂತ್ರ ನಾಮಧೇಯ ಅಂತ ನಾಲ್ಕು ಥರ ವಿಂಗಡಣೆ ಮಾಡ್ತಾರೆ. ವಿಶೇಷವಾಗಿ ಪ್ರಾಕರಣಿಕರು ಐದು ಅಂತ ಹೇಳ್ತಾರೆ. ನಿಷೇಧ ಅನ್ನೋದನ್ನು ಒಂದನ್ನು ಸೇರಿಸಿಬಿಡ್ತಾರೆ. ಇನ್ನೂ ಮೂಲಕ್ಕೆ ಹೋದರೆ ವೇದ ಇದು ಮಂತ್ರ ಬ್ರಾಹ್ಮಣ ಯೋಹ ವೇದ ನಾಮಧೇಯಂ ಅಂತ ಮಂತ್ರ ಮತ್ತು ಬ್ರಾಹ್ಮಣ ಎರಡೇ ಸೇರಿದ್ರೆ ಅದು ವೇದ ಅಂತ ಕರೀತಾರೆ. ಹಾಗಾಗಿ ವೇದ ಅನ್ನೋದಕ್ಕೆ ಮುಖ್ಯವಾಗಿ ಇಷ್ಟೆಲ್ಲ ಅಂಶಗಳು ಅದರೊಳಗೆ ಸೇರ್ಕೊಳ್ಳುತ್ತೆ, ಅದೇನು ಇಲ್ಲ ಅಂತಿಲ್ಲ. ಮಂತ್ರ ಮತ್ತು ಬ್ರಾಹ್ಮಣ ಇದೆರಡನ್ನು ಸೇರಿಸಿ ಇನ್ನುಳಿದಿದ್ದೆಲ್ಲ ಸೇರ್ಕೊಳ್ಳುತ್ತೆ ಅನ್ನೋ ತಾತ್ಪರ್ಯ. ಇಲ್ಲ ನೀವು ಸೂಕ್ಷ್ಮವಾಗಿ ವಿಂಗಡಣೆ ಮಾಡ್ತೀರಾ ಅನ್ನೋದಾದರೆ ವಿಧಿ ಅಂಥೇಳಿ, ಮಂತ್ರ ಅಂಥೇಳಿ, ಆಮೇಲೆ ಅರ್ಥವಾದ ಅಂಥೇಳಿ, ನಿಷೇಧ ಅಂಥೇಳಿ, ನಾಮಧೇಯ ಅಂಥೇಳಿ, ಹೀಗೆ ವಿಂಗಡಣೆ ಮಾಡ್ತಾ ಹೋದರೆ ಐದು ರೀತಿಯಲ್ಲಿ ಹೆಚ್ಚು ಅಂದರೆ ಮಾಡ್ಬೋದು ವೇದಗಳನ್ನು. ಅದೆಲ್ಲವೂ ಯಾವ ಉಪನಿಷತ್ತು ಅಂಥೇಳಿ, ನಿಮ್ಮ ಸಂಹಿತ ಅಂಥೇಳಿ, ಇನ್ಯಾವುದು ಹೇಳಿದ್ರೂ ಅದೆಲ್ಲ ಅದರೊಳಗೆ ಸೇರ್ಕೊಳ್ಳುತ್ತೆ. ಇಲ್ಲಿ ಅರ್ಥವಾದ ಅಂತ ಒಂದಿದೆ. ಅರ್ಥವಾದ ಅಂದರೆ ಏನು ಅಂತ ಕೇಳಿದ್ರೆ ಸ್ತುತಿ ನಿಂದಾಪರ ಪರ್ಯಾಯ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಪ್ರಾಕರಣಿಕರು ಹೇಳುವಂಥ ಮಾತು, ಸ್ತುತಿ ಅಥವಾ ನಿಂದೆ, ಯಾವುದ್ರ ಸ್ತುತಿ ಯಾವುದ್ರ ನಿಂದೆ ಅನ್ನೋದು ಪ್ರಶ್ನೆ. ವಿಧಿ ಅಂದರೆ ಅಜ್ಞಾತಾರ್ಥ ಜ್ಞಾಪಕೋ ವೇದ ಭಾಗೋ ವಿಧಿ. ನಮ್ಗೆ ಗೊತ್ತೇ ಇಲ್ಲದೇ ಇರೋ ವಿಷಯವನ್ನು ನಮ್ಗೆ ತಿಳಿಸ್ಕೊಡೋದು ಯಾವುದಿದ್ದರೆ ಅದು ವೇದದಲ್ಲಿ ಹೇಳಿರಬೇಕು, ನಮ್ಗೆ ಗೊತ್ತೇ ಇರಬಾರ್ದು, ಬೇರೆ ಯಾವುದು ಮೂಲದಿಂದ ನಮ್ಗೆ ಗೊತ್ತಾಗಬಾರ್ದು. ಆ ಥರ ಇದ್ದರೆ ಅದನ್ನ ನಾವು ವಿಧಿ ಅಂತ ಕರಿತೀವಿ. ಈಗ ಉದಾಹರಣೆಗೆ ಅಗ್ನಿಹೋತ್ರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಗ್ನಿಹೋತ್ರವನ್ನು ಅಗ್ನಿಹೋತ್ರ ಹೋಮ ಅಂತ ಇಟ್ಕೊಳ್ಳಿ, ಅಥವಾ ದರ್ಶಪೂರ್ಣ ಮಾಸ ಯಾಗ ಅಂತ ಇಟ್ಕೊಳ್ಳಿ, ಅಥವಾ ವಾಯುವ್ಯ ಯಾಗ ಅಂತ ಇಟ್ಕೊಳ್ಳಿ. ಇವನ್ನೆಲ್ಲ ಮಾಡಬೇಕು ಅಂತ ವೇದ ಹೇಳಿದೆ. ಆ ವೇದ ಹೇಳಿದ ವಾಕ್ಯವನ್ನು ಹೊರತುಪಡಿಸಿ ಇನ್ನು ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗೋದೇ ಇಲ್ಲ. ಅದು ಅಂದರೆ ಬೇರೆ ಕಡೆ ನಮಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋ ವಿಚಾರನ ವೇದ ತಿಳಿಸ್ಕೊಟ್ಟಿದೆ. ಹಾಗಾಗಿ ಅದು ವಿಧಿ, ಅಜ್ಞಾತವಾದ ವಿಷಯವನ್ನು ತಿಳಿಸ್ಕೊಟ್ಟಿದೆ ಅನ್ನೋ ಕಾರಣಕ್ಕೆ. ಆದರೆ ನಮಗೆ ಇದು ಈಗ ನೀವು ನೋಡಿ ಅಗ್ನಿಹೋತ್ರ ಹೋಮವನ್ನು ಮಾಡಬೇಕು ಅಂತ ಹೇಳಿಬಿಟ್ರೆ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಏನಾಗಬೇಕು ಅಂತ ಕೇಳಿದ್ರೆ ಯಾವುದೇ ಒಂದು ಸಾಮಾಜಿಕ ಕೆಲಸವನ್ನು ಹೇಳಿದ್ರು ಅಷ್ಟೇ, ತಕ್ಷಣದಲ್ಲಿ ಮಾಡಬೇಕು ಅಂದರೆ ನಮಗೊಂದಷ್ಟು ಹೊಗಳಬೇಕು, ಇಲ್ಲ ಅದರಲ್ಲಿರುವಂತಹ ತಪ್ಪುಗಳು ಅಥವಾ ನಮಗಾಗೋ ತೊಂದರೆಗಳ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡ್ಬೇಕು. ಆವಾಗ ನಮ್ಮ ಪ್ರವೃತ್ತಿ ಬರುತ್ತೆ. ಕೇವಲ ಮಾಡು ಅಂದ ತಕ್ಷಣ ಪ್ರವೃತ್ತಿ ಬಂದೇ ಬಿಡುತ್ತೆ, ಬರಬೇಕು, ವಾಸ್ತವಿಕವಾಗಿ ಬರಬೇಕು. ಬರೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಅಂತ ಕೇಳಿದ್ರೆ, ನೋಡಪ್ಪ ನೀನು ಮಾಡಿದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತೆಲ್ಲ ಹೇಳ್ತೀವಿ. ಆವಾಗ ಅವನು ಆ ಕೆಲಸ ಮಾಡೋಕ್ಕೆ ಹೋಗ್ತಾನೆ. ಅದೇ ರೀತಿಯಲ್ಲಿ ಒಂದು ಬರುತ್ತೆ, ವಾಯುರ್ವೇ ಕ್ಷೇಪಿಷ್ಠಾ ದೇವತಾ ವಾಯುಮೇವ ಸ್ವೇನ ಭಾಗಧೇಯೇನೋಪಧಾವತಿ ಸ ಏವ ಇನಂ ಭೂತಿಂ ಗಮಯತಿ ಅಂತ ಒಂದು ಅರ್ಥವಾದ ವಾಕ್ಯ.
ಇದೇನ್ಮಾಡ್ತಾ ಇದೆ ಅಂದರೆ ವಾಯುವ್ಯ ಯಾಗವನ್ನು ಮಾಡಬೇಕು. ವಾಯುದೇವತಾಕ ಯಾಗ ಯಾಗವನ್ನು ಮಾಡಬೇಕು ಅಂತ ವಾಯುವ್ಯಗ್ಗ ಶ್ವೇತಮಾಲ ಭೇತ ಭೂತಿಕಾಮಹ ಅಂತ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತಾರೆ. ವಾಯುದೇವತಾಕ ಯಾಗವನ್ನು ನೀವು ಮಾಡಬೇಕು ಅಂತ ವಾಯುವ್ಯ ಯಾಗ ಅಂತ ಕರೀತಾರೆ ಅದಕ್ಕೆ. ಈಗ ಇರೋ ಪ್ರಶ್ನೆ, ವಾಯುವ್ಯ ಯಾಗವನ್ನು ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತಿನ ಮೇಲೆ ವಾಯುರ್ವೇಕ್ಷೆ ಪೃಷ್ಠಾದೇವತ ಅಂತೆಲ್ಲ ಹೇಳಿ ಹೊಗಳ್ಬಿಟ್ರು, ವಾಯುವನ್ನು ಹೊಗಳ್ಬಿಟ್ರು. ಈಗ ವಾಯುನ ಹೊಗಳೋದಿಕ್ಕೂ ಈ ಯಾಗಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಖಂಡಿತವಾಗಲೂ ಇದೆ. ನೋಡಿ, ವಾಯುದೇವತಾಕ ಯಾಗವನ್ನು ಮಾಡಿದ್ರೆ ನಿಮಗೆ ವಾಯು ಶೀಘ್ರಗಾಮಿ ದೇವತೆ ಬಹಳ ಪ್ರಶಸ್ತವಾಗಿರುವಂಥವನು, ಬೇಗ ನಿಮಗೆ ಫಲವನ್ನು ಕೊಡುವಂಥ ಅಗತ್ಯ ಕರ್ಮ ಅಂತ ಅಲ್ಲಿ ಸ್ತುತಿಯನ್ನು ಮಾಡುತ್ತೆ. ಇದು ಅದಕ್ಕೆ ಅದು ಈ ಥರ ಎಲ್ಲ ಹೊಗಳಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತೆಲ್ಲ ಚರ್ಚೆ ಮಾಡ್ತಾರೆ. ಇಲ್ಲ, ಹೊಗಳದೇ ಇದ್ರೆ ಪ್ರವೃತ್ತಿ ಬರೋದಿಲ್ಲ, ಹಾಗಾಗಿ ಇರುವಂಥದ್ದು ಹೊಗಳಬೇಕು, ಆವಾಗ ಅವ್ರಿಗೆ ಪ್ರವೃತ್ತಿ ಬರುತ್ತೆ. ಹಾಗಾಗಿ ಅರ್ಥವಾದವು ಕೂಡ ವಿಧಿಗೆ ಸಹಕಾರಿಯಾಗಿದೆ, ಹಾಗಾಗಿ ನಾವು ಅದನ್ನ ತೆಗಳಿಕ್ಕೆ ಬರೋದಿಲ್ಲ, ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಅಂತ ನಿರ್ಣಯ ಮಾಡ್ತಾರೆ. ಅದನ್ನ ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳಿದೆ. ಇರೋ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇದು ಸಮಾಜದಲ್ಲಿ ಏನಾದರೂ ಪ್ರಯೋಜನ ಇದೆಯಾ ಅಂತ. ನಾವೀಗ ದೃಶ್ಯ ಮಾಧ್ಯಮವನ್ನೇ ತಗೊಳ್ಳೋಣ. ದೃಶ್ಯ ಮಾಧ್ಯಮದಲ್ಲಿ ಹಲ್ಲುಜ್ಜುವ ದಂತ ಫೇನಕ ಬರುತ್ತೆ, ಅಂದರೆ ಪೇಸ್ಟ್ ಅಂತ ನಾವು ಕರಿತೀವಿ. ಪೇಸ್ಟು ಅವರು ಅಡ್ವರ್ಟೈಸ್ಮೆಂಟ್ ತೋರಿಸುವಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನೋಡಿ ಈ ಪೇಸ್ಟಲ್ಲ ನೀವು ಹಲ್ಲು ಉಜ್ಜಿದ್ರೆ ನಿಮ್ಮ ಹಲ್ಲು ವಜ್ರದ ಹಾಗೆ ಹೊಳೆಯತ್ತೆ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಆ ರೀತಿ ಅಡ್ವರ್ಟೈಸ್ಮೆಂಟ್ನ ಉದ್ದೇಶ ಏನು? ತಗೊಳ್ಬೇಕು ಅನ್ನೋ ತಾತ್ಪರ್ಯ. ಹಾಗೇ ಈ ಯಾಗವನ್ನು ಮಾಡಬೇಕು ಅನ್ನೋದು ಅಲ್ಲಿ ತಾತ್ಪರ್ಯ ಹೆಂಗೋ, ಇಲ್ಲಿ ತೊಗೊಳ್ಬೇಕು ಅಂತ. ಈಗ ಯಾರೊಬ್ಬ ಹಸುವನ್ನು ಮಾರವನ್ ಇರ್ತಾನೆ, ಹಸುವನ್ನು ಮಾರವನ್ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ಹಸು ನೋಡಿ ಕಪ್ಪು ಹಸು, ಕಪ್ಪು ಹಸು ಯಾವಾಗಲೂ ಚೆನ್ನಾಗಿ ಹಾಲು ಕೊಡುತ್ತೆ, ಅದು ತುಂಬ ದಪ್ಪವಾಗಿರುತ್ತೆ, ಯಾವಾಗಲೂ ಅದು ಹೆಣ್ಣು ಕರುನೇ ಹಾಕತ್ತೆ, ಅದು ಮತ್ತೆ ಪ್ರತಿದಿನ ನೀವು ಬೇಕಾದರೆ 2-10 ಲೀಟ್ರ್ ಹಾಲು ಕೊಡುತ್ತೆ ಎಲ್ಲ ಅವನು ಹೇಳ್ತಾನೆ. ಅವನಿಗೆ ತಾತ್ಪರ್ಯ ಏನು? ಅದನ್ನು ಅವನು ಬೇರೊಬ್ಬರು ತಗೊಳ್ಬೇಕು ಅಂತ. ಹಾಗೆ ನಮ್ಮ ಪ್ರವೃತ್ತಿಗೆ ಅರ್ಥವಾದ ಅನ್ನುವಂಥದ್ದು ಕಾರಣ ಆಗತ್ತೆ. ಯಾರದೇ ಆಗಿರೋ ಅದು ಸುಳ್ಳು ಮೋಸ ಅನ್ನುವ ದೃಷ್ಟಿಕಲ್ಲಿ ಅಲ್ಲ, ನಮ್ಮ ಪ್ರವೃತ್ತಿ ಪ್ರಚೋದನೆಯನ್ನು ಉಂಟು ಮಾಡುವಂಥ ಶಕ್ತಿ ಈ ಮಾತುಗಳಿಗಿದೆ. ಅದು ಅರ್ಥವಾದ ವಿಚಾರ, ಮೀಮಾಂಸಾ ಶಾಸ್ತ್ರದಲ್ಲಿ ಬಹಳ ಉತ್ತಮವಾಗಿ ವಿಚಾರ ಮಾಡಿದರೆ ಲೋಕದಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ಅಂಶ. ಇನ್ನೇ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗ್ತೀನಿ, ನನಗೆ ಸಮಯ ಎಷ್ಟಿದೆ ಅಂತ ಗೊತ್ತಿಲ್ಲ. ಅರ್ಧ ಗಂಟ ತರ್ಹಿ ಅಗ್ರೆ ಗಚ್ಚಾಮ. ಶಿಷ್ಟಾಕೋಪಾಧಿಕರಣ ನ್ಯಾಯ ಅಂತ ಇದೆ ಮಂತ್ರಾಧಿಕರಣ ಅಂತ, ಒನ್ ಬೈ ಒನ್ ಹೋಗೋದಾದ್ರೂ ಮಂತ್ರಾಧಿಕರಣ ಅಂತ ಬರುತ್ತೆ. ಮಂತ್ರಾಧಿಕರಣದಲ್ಲಿ ಏನು ಅಂದರೆ, ಮಂತ್ರವನ್ನು ಹೇಳಬೇಕು. ಮಂತ್ರ ಅಂದರೆ ಏನು ಅಂತ ಕೇಳಿದ್ರೆ, ಈಗ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳುವ ಮಂತ್ರ ಅನ್ನೋ ಅರ್ಥ ಅಲ್ಲ. ಮನನಾತ್ರಾಯತೆ ಇತಿ ಮಂತ್ರ ಅಂತ ಸಂಸ್ಕೃತ ವ್ಯಾಖ್ಯಾನ ಹೇಳ್ತಾರೆ, ಅದು ತಾಂತ್ರಿಕವಾದ ಮಂತ್ರಗಳಿಗೆ ಹೇಳ್ಬೋದು. ಆದರೆ ವೇದ ಮಂತ್ರಗಳಿಗೆ ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಆ ರೀತಿಯ ಅರ್ಥವನ್ನು ಮೀಮಾಂಸಾ ಶಾಸ್ತ್ರದಲ್ಲಿ ಮಾಡಲಿಲ್ಲ. ಯತ್ರ ಅಭಿಯುಕ್ತಾನಾಂ ಮಂತ್ರ ಇತಿ ಪ್ರಸಿದ್ಧಿ ಸ ಏವ ಮಂತ್ರ ಅಂತ ನಿರ್ಣಯ ಮಾಡಿಬಿಡ್ತಾರೆ. ಯಾರು ಅಭಿಯುಕ್ತರು ಮಂತ್ರ ಅಂತ ಹೇಳಿದ್ದಾರೆ, ಯಾವುದನ್ನು ವೇದ ಭಾಗವನ್ನು ಮಂತ್ರ ಅಂತ ಹೇಳಿದ್ರೆ ಅದೇ ಮಂತ್ರ ಅಂತ. ಹಾಗಾಗಿ ಅದಕ್ಕೆ ಮತ್ತೆ ಇಲ್ಲ. ಆದರೆ ಮಂತ್ರ ಯಾಕೆ ಬೇಕು ಅಂತ ಕೇಳಿದ್ರೆ, ಪ್ರಯೋಗ ಸಮವೇತಾರ್ಥ ಸ್ಮಾರಕ, ಅದು ಪ್ರಯೋಜನ. ಪ್ರಯೋಗ ನಾವು ಏನೋ ಅನುಷ್ಠಾನ ಮಾಡುವಾಗ ಅದ್ರ ಜೊತೆಯಲ್ಲಿ ಹೇಳ್ಕೊಂಡು ಮಾಡಬೇಕಾಗತ್ತೆ. ಅದು ಮಾಡುವಾಗ ಅದು ನಮಗೆ ಏನೇನು ಮಾಡಬೇಕು ಅನ್ನೋದು ನೆನಪಿಸ್ತಾ ಹೋಗುತ್ತೆ. ನೆನಪಿಸ್ಕೊಂಡೇ ಮಾಡಬೇಕು ಅಂತ. ಮಂತ್ರ ಇರೇವ ಸ್ಮರ್ತವ್ಯಂ ಅಂತ ನಿಯಮ ಇದೆ. ನೀವು ಹಾಗೆ ಮಾಡ್ಬೋದಿತ್ತು, ಆದರೆ ಮಂತ್ರ ಹೇಳ್ಕೊಂಡೇ ಮಾಡಿ ಅಂದರೆ ಪುಣ್ಯ ಬರುತ್ತೆ. ಅದಕ್ಕೊಂದು ಅದೃಷ್ಟ ವಿಶೇಷ ಇದೆ. ನಾವು ಮೀಮಾಂಸಕರಾಗಿ ಅಪೂರ್ವ ಅಂತ ಕರಿತೇವೆ ನಾವನ್ನು. ಅಪೂರ್ವ ಅನ್ನೋದು ಸಿಗತ್ತೆ, ಹಾಗಾಗಿ ಅದನ್ನು ಹಾಗೆ ಮಾಡಬೇಕು ಅಂತ ಹೇಳಿದ್ರು. ಈಗ ನೋಡಿ, ಒಂದು ಸಂಚಾರಿ ನಿಯಮ ಇರುತ್ತೆ. ಸಂಚಾರಿ ನಿಯಮವನ್ನು ಪಾಲನೆ ಮಾಡಲೇಬೇಕು ಅಂತ ಹೇಳೋದು ಯಾಕೆ ಅಂತ ಕೇಳಿದ್ರೆ, ಅದಕ್ಕೊಂದು ಪ್ರಯೋಜನ ಇದೆ. ನೀವು ಒಂದು ಒನ್ ವೇ ಇದೆ, ಒನ್ ವೇಲಿ ಹೋಗ್ಬೋದಾ ಅಂತ ಕೇಳಿದ್ರೆ ಹೋಗ್ಲಿಕ್ಕೆ ಬರುತ್ತೆ, ಆದರೆ ಹೋಗಬಾರ್ದು ಅನ್ನೋದು ನಿಯಮ ಅಂತ. ಹಾಗೆ ಆ ರೀತಿಯಾದ ನಿಯಮ ಪಾಲನೆಯನ್ನು ಸೂಚಿಸಲಿಕ್ಕೆ ಮಂತ್ರಾಧಿಕರಣ ನ್ಯಾಯ ಅನ್ನುವಂಥದ್ದು ಬಹಳ ಉತ್ತಮವಾಗಿ ಇದೆ. ಹಾಗೆ ಶಿಷ್ಟಾಕೋಪಾಧಿಕರಣ ನ್ಯಾಯ ತುಂಬ ಬಹಳ ಉತ್ತಮವಾದದ್ದು. ತುಂಬ ಉತ್ತಮವಾದ ನ್ಯಾಯಗಳನ್ನು ಜಾಸ್ತಿ ನಾನು ಉಲ್ಲೇಖ ಮಾಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಆಚಮನ ಸಂಧ್ಯಾ ವಂದನ ಇತ್ಯಾದಿಗಳು ಆಚಮನ ಎಲ್ಲ ಮಾಡ್ತಾರೆ, ಗೊತ್ತಿರೋದು ಕೆಲವರಿಗೆ. ಇಲ್ಲ, ಕರ್ಮ ಅನುಷ್ಠಾನ ಮಾಡುವಾಗ ಮುಂದೆ ವೇದಂ ಕೃತ್ವ ವೇದಿಂ ಕರೋತಿ ಇತ್ಯಾದಿ ವಾಕ್ಯಗಳನ್ನು ಹೇಳ್ತಾರೆ. ವೇದ ನಿರ್ಮಾಣ ಮಾಡಿ ವೇದಿಯನ್ನು ನಿರ್ಮಾಣ ಮಾಡಬೇಕು ಅಂತ ಶ್ರೌತ ಯಾಗಗಳಲ್ಲಿ ಬರುವ ವಿಚಾರ. ಅದ್ರ ಮಧ್ಯದಲ್ಲಿ ಕ್ಷುತೆ ಆಚಮೇತ್ ಅಂತ ಬರುತ್ತೆ. ಒಂದೊಳ್ಳೆ ಸೀನ್ ಬಂತು ಅಂದರೆ ಅವಾಗ ಆಚಮನ ಮಾಡಬೇಕು, ಅದೊಂದು ಅದೊಂದು ನಿವೃತ್ತಿಗಾಗಿ. ಆದರೆ ವೇದಂ ಕೃತ್ವ ವೇದಿಂ ಕರೋತಿ ಅನ್ನೋ ವಿಚಾರ ಇರೋದು ವೇದದಲ್ಲಿ, ವೇದವಾಕ್ಯ. ಆದರೆ ಕ್ಷುತೆ ಆಚಮೇತ್ ಅನ್ನೋದು ಇರುವಂಥದ್ದು ಸ್ಮೃತಿ. ಈಗ ಮಾಡಬೇಕೋ ಬೇಡವಾ, ಸ್ಮೃತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ, ವೇದದಲ್ಲಿ ಹೇಳಲಿಲ್ಲ. ವೇದಕ್ಕಿಂತ ಸ್ಮೃತಿ ದುರ್ಬಲ, ವೇದ ಪ್ರಬಲ, ಸ್ಮೃತಿ ಅದಕ್ಕಿಂತ ದುರ್ಬಲ.
ಈಗಿರೋ ಪ್ರಶ್ನೆ ಆಗ ಮಾಡಬೇಕೋ ಬೇಡವೋ ಅಂತ ಕೇಳಿದ್ರೆ, ಇಲ್ಲ ಸ್ಮೃತಿ ದುರ್ಬಲ ಆಗಿರೋದನ್ನು ಬಿಟ್ಬಿಡಿ, ನೀವು ಹಾಗೆ ಯಾವುದು ಮತ್ತು ಆ ಮಧ್ಯದಲ್ಲಿ ವಿಚ್ಛೇದ ಬರೋದು ಬೇಡ ಮಾಡಿಬಿಡಿ ಅಂದರೆ, ಇಲ್ಲ ಅದು ಸ್ಮೃತಿಯೂ ಕೂಡ ಸನ್ಮೂಲ ಸ್ಮೃತಿ ಪ್ರಮಾಣವೇ ಆಗಿದೆ, ಮತ್ತು ಜೊತೆಯಲ್ಲಿ ವೇದ ವಿರೋಧ ಇಲ್ಲದೇ ಇದ್ದಾಗ ಅದನ್ನು ತೊಗೊಳ್ಬೇಕು. ಹಾಗಾಗಿ ನೀವು ಮಧ್ಯದಲ್ಲಿ ಆಚಮನವನ್ನು ಒಂದು ವೇಳೆ ಸೀನ್ ಬಂದರೆ ಮಾಡಬೇಕು ಅಂತ ಹೇಳಿದರು. ಹೀಗೆ ಕೆಲವು ಏನಾಗುತ್ತೆ ಅಂತ ಕೇಳಿದ್ರೆ, ಮಧ್ಯದಲ್ಲಿ ಒಂದು ಯಾವುದೋ ಒಂದು ಏನೋ ಕೆಲಸಕ್ಕೆ ಹೊರಡ್ತೀವಿ ನಾವು, ಮಧ್ಯದಲ್ಲಿ ಏನಾದರೂ ಕೆಲಸ ಬಂದರೆ ನಾವು ಅದನ್ನು ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಮಗೆ ಏನಾಗ್ಬಿಡುತ್ತೆ, ಜಿಜ್ಞಾಸೆ ಆಗ್ಬಿಡುತ್ತೆ. ಉದಾಹರಣೆ ಹೇಳೋಣ, ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ನಮಗೆ ಎಲ್ಲಿಗೋ ಕಾರ್ಯಾಲಯಕ್ಕೆ ಹೋಗಬೇಕು, ಆಫೀಸಿಗೆ ಹೋಗಬೇಕು, ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಪಾಪ ಒದ್ದಾಡ್ತಾ ಇದ್ದಾನೆ, ಅವನನ್ನು ನೋಡಿಕೊಂಡು ನಾವು ನೋಡಲಿಕ್ಕೆ ಸಹಜವಾಗಿ ಕಾಣುತ್ತೆ, ನಮಗೇನು ಅದಕ್ಕೇನು ತೊಂದರೆ ಇಲ್ಲ, ಹಾಗೆ ಹೋಗ್ಬಿಡೋದಾ? ಯಾಕೆ ನಾವು ಹೋಗೋ ಉದ್ದೇಶ ಇಲ್ಲಿಗೆ ಕಾರ್ಯಾಲಯಕ್ಕೆ ಹೋಗೋದು, ಹಾಗಾಗಿ ಹೋಗ್ಬಿಡೋದಾ ಅಥವಾ ಅವ್ರಿಗೇನಾದ್ರು ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಹೋಗೋದಾ ಅನ್ನೋದು ಪ್ರಶ್ನೆ ಇಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಗೆ ಹೋಗ್ಲಿಕ್ಕೇನು ತೊಂದರೆ ಇಲ್ಲದ ಸಂದರ್ಭದಲ್ಲಿ ಅವನಿಗೊಂದು ಸಹಾಯ ಮಾಡಿದ್ರೆ ಅದೇನು ತಪ್ಪಾಗೋದಿಲ್ಲ, ಹಾಗಾಗಿ ಅದನ್ನು ಮಾಡ್ಬೋದು. ಈ ರೀತಿಯಾದ ಯಾವುದೋ ಸಂದರ್ಭಗಳಲ್ಲಿ ನಾವು ಅದನ್ನ ಹೊಂದಿಸ್ಕೋಬೋದು, ಶಿಷ್ಟಾಗೋಪಾಧಿಕರಣ ನ್ಯಾಯವನ್ನು. ಆ ರೀತಿಯಾದ ವಿಚಾರ ಕೂಡ ಇಲ್ಲಿ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಆಮೇಲೆ ಯವಾವರಾಹಾಧಿಕರಣ ಅಂತಿದೆ, ಇದು ತುಂಬ ಉತ್ತಮವಾಗಿ ಇರುವಂಥದ್ದು, ಇವತ್ತಿನ ಕಾಲಕ್ಕೆ ಬಹಳ ಪ್ರಸ್ತುತವಾಗಿರುವಂಥದ್ದು. ಇಲ್ಲಿ ಬರೋ ವಿಚಾರ ಏನು ಅಂದರೆ, ಯವಾವರಾಹ ಅನ್ನೋ ಶಬ್ದಗಳು ಎರಡು ಕಡೆಯೂ ಪ್ರಸಿದ್ಧವಾಗಿದೆ, ಆರ್ಯ ಪ್ರಸಿದ್ಧಿ, ಮ್ಲೇಚ್ಛ ಪ್ರಸಿದ್ಧಿ ಅಂತ ಕರೀತಾರೆ. ಅಂದರೆ ಭಾರತೀಯರನ್ನು ನಾವು ಆರ್ಯರು ಅಂತ ಇಟ್ಕೊಂಡಾಗ, ಇನ್ನು ಮ್ಲೇಚ್ಛರು ಅನ್ನೋದನ್ನು ಪರಕೀಯರು ಅನ್ನೋ ಸಂದರ್ಭದಲ್ಲಿ ಇಟ್ಕೊಂಡ್ರೆ, ಈಗ ಭಾಷೆ ಎನ್ನುವಂಥದ್ದು ಎಲ್ರಿಗೂ ಇದೆ, ನಮ್ಮ ಸಂಸ್ಕೃತ ಭಾಷೆ ಇದೆ, ಮ್ಲೇಚ್ಛ ಭಾಷೆ ಕೂಡ ಇದೆ. ಈಗ ಇರುವ ಸಂದರ್ಭ ಯವ ಮತ್ತು ವರಾಹ ಶಬ್ದಗಳು ಅವರು ಬಳಸ್ತಾರೆ, ನಾವು ಬಳಸ್ತೀವಿ, ಆದರೆ ಅರ್ಥ ಬೇರೆ ಬೇರೆ ಇದೆ. ಈಗ ಕೆಲವು ಸಂದರ್ಭದಲ್ಲಿ ನಾವು ಮಾತಾಡುವಾಗ ಯವ ಅಂದರೆ ನಮಗೆ ಗೋಧಿ ಅನ್ನೋ ಅರ್ಥ ನಾವೀಗ ಬಳಸ್ತಾ ಇದ್ದೀವಿ, ಅದಕ್ಕೆ ಯವ ಅನ್ನೋದಕ್ಕೆ ದೀರ್ಘಶೂಕ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಬಳಸ್ತಾರೆ. ಆ ದೀರ್ಘಶೂಕ ಎನ್ನುವಂಥದ್ದು ಆರ್ಯರು ಬಳಸುವಂತಹ ಪ್ರಸಿದ್ಧಿ ಆ ಶಬ್ದ ಅರ್ಥದಲ್ಲಿ ಬಳಸ್ತಾರೆ. ಇನ್ನು ವರಾಹ ಅಂದರೆ ಗೊತ್ತಿದೆ, ವರಾಹ ಅಂದರೆ ಹಂದಿ, ಸೂಕರ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ, ಆರ್ಯರು ಬಳಸುವಂಥದ್ದು ಇದು. ಆದರೆ ಇರೋ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಮ್ಲೇಚ್ಛರಲ್ಲಿ ಪ್ರಿಯಂಗು ತಂಡುಲ ಅಂತ ಕರೀತಾರೆ ಅದನ್ನ, ಅದರ ಅರ್ಥದಲ್ಲಿ ಯಾವುದನ್ನು ಯವ ಅನ್ನೋ ಶಬ್ದನ ಬಳಸ್ತಾರೆ. ಇನ್ನು ವರಾಹ ಅನ್ನೋದನ್ನು ಕೃಷ್ಣ ಶಕುನ ಅಂತ ಪಕ್ಷಿ ಆ ಅರ್ಥದಲ್ಲಿ ಬಳಸ್ಬಿಡ್ತಾರೆ. ಈಗ ಅವ್ರು ಹೇಳಿದ್ದನ್ನು ಬಳಸಬೇಕೋ ನಾವು ಹೇಳಿದ್ದನ್ನು ಬಳಸಬೇಕೋ ಅನ್ನೋದು ಪ್ರಶ್ನೆ, ಅಥವಾ ಎರಡನ್ನೂ ಬಳಸ್ಬಿಡೋಣ ಹೋಗಲಿ ಯಾರಿಗೂ ಬೇಜಾರು ಮಾಡ್ಕೊಳ್ಳೋದು ಬೇಡ ಅನ್ನೋದಾದರೆ, ಇಲ್ಲ ಆರ್ಯ ಪ್ರಸಿದ್ಧಿ ಒಂದು ವೇಳೆ ನಮ್ಮಲ್ಲಿ ಶಬ್ದಗಳಿದ್ದರೆ, ಆ ಅರ್ಥದಲ್ಲಿ ಬಳಸುವಂತಹ ಶಬ್ದಗಳು ಯೋಗ್ಯವಾದಿದ್ದರೆ, ನೀವು ಯಾಕೆ ಆ ರೀತಿಯಲ್ಲಿ ಎರವಲು ಪಡೆಯೋಕ್ಕೆ ಹೋಗ್ತೀರಾ? ನಿಮ್ಮ ಶಬ್ದನೇ ನೀವು ಬಳಸಿ, ಅದೇ ಶ್ರೇಷ್ಠವಾಗಿರತ್ತೆ. ಅದು ಅದು ಇದೆ ಇದು ಇದೆ ಅಂದರೆ ಯಾವ ಅರ್ಥ ಬೇಕಾದ್ರೂ ತೊಗೊಳ್ಳಿ ಅಂತ ಮಾಡೋಕ್ಕೆ ಹೋಗಬೇಡ. ನಮ್ಗೆ ಏನಾಗಿದೆ ಅಂತ ಕೇಳಿದ್ರೆ, ನಾವು ಕೆಲವು ಸಾರಿ ಆ ರೀತಿಯಲ್ಲಿ ಬಳಸೋಕ್ಕೆ ಹೋಗ್ಬಿಡ್ತೀವಿ, ಆದರೂ ಅದು ಯೋಗ್ಯ ಅಲ್ಲ. ಯಾಕೆಂದರೆ ಯಾವುದು ಈಗ ಆರ್ಯ ಇದು ಪ್ರಿಯ ನಾನು ಹೇಳಿದ್ನಲ್ಲ, ದೀರ್ಘಶೂಕ ಅನ್ನುವಂಥದ್ದು ಎತ್ತ ಅನ್ಯ ಔಷಧಯೋ ಮ್ಲಾಜಂತೆ ಅಥೈತೆ ಮೋದಮಾನಾಯೋ ಉಪತಿಷ್ಠಂತೆ ಅಂತ ಒಂದು ವೇದ ವಾಕ್ಯ ಬರುತ್ತೆ. ಅಲ್ಲಿ ಉಳಿದ ಔಷಧಿ ಸಸ್ಯಗಳೆಲ್ಲ ಬಾಡಿದಾಗ ಇದು ಮಾತ್ರ ಭಾಳ ಸಂತೋಷದಿಂದ ಇರುತ್ತೆ ಅಂತ. ಅಂದರೆ ಆ ರೀತಿಯಾದ ಯಾವ ಧಾನ್ಯ ಇದೆಯೋ ಅದೇ ವಿಷಯದಲ್ಲಿ ಪ್ರಸಿದ್ಧವಾದ ಇರೋದರಿಂದ ನೀವು ಅದೇ ವಿಷಯದಲ್ಲಿ ಬಳಸಬೇಕೇ ಹೊರತು ಇನ್ಯಾವುದೂ ಅಲ್ಲ. ಮತ್ತು ವರಾಹ ಅನ್ನುವಂಥದ್ದು ವರಾಹಂ ಗಾವೋನುಧಾವಂತ ಇತ್ಯಾದಿ ವಾಕ್ಯಗಳನ್ನು ಹೇಳ್ತಾರೆ, ಓಡಿಕೊಂಡು ಹೋಗುವಂಥದ್ದೇ ಆಗಿರಬೇಕು ಅದು ಅಂತ ಹೇಳ್ತಾರೆ. ಹಾಗಾಗಿ ಹಾರ್ಕೊಂಡು ಹೋಗೋದನ್ನ ನಾವು ಹೇಳಲಿಕ್ಕೆ ಬರೋದಿಲ್ಲ, ನಮ್ಮಲ್ಲಿ ಪ್ರಸಿದ್ಧವಾದ ಯಾವುದಿದೆಯೋ ಅದನ್ನೇ ತೊಗೋಬೇಕು ಅನ್ನೋದು ಹೇಳಿದ್ರು. ಹಾಗಾಗಿ ಆರ್ಯ ಪ್ರಸಿದ್ಧಿ, ಮ್ಲೇಚ್ಛ ಪ್ರಸಿದ್ಧಿ ಎರಡೂ ಇದೆ, ಎರಡೂ ಶಬ್ದಗಳಿದೆ, ಅರ್ಥ ಬೇರೆ ಬೇರೆ ಇದ್ದರೆ ನಮ್ಮ ಶಬ್ದಗಳನ್ನು ನಮ್ಮ ಅರ್ಥದಲ್ಲೇ ನಾವು ತೊಗೊಳ್ಳೋದು ಒಳ್ಳೆಯದು, ಅಂದರೆ ನಮ್ಮತನ ಬಹಳ ಒಳ್ಳೆಯದು ಅಂತ. ಬೇರೆ ಯಾವುದೋ ಶಬ್ದಗಳು ಎರವಲು ಪಡೆಯೋದಕ್ಕೆ ನಮ್ಗೆ ಅಷ್ಟು ಬಡತನ ಇದ್ದರೆ ತೊಗೋಬೋದು, ಅದೇನು ತಪ್ಪಿಲ್ಲ, ಅದು ಮುಂದೆ ಹೇಳ್ತಾರೆ. ಇನ್ನು ಅದಕ್ಕೆ ಪಿಕ ನೇಮಾಧಿಕರಣ ಅಂತ ಬರುತ್ತೆ, ಅಲ್ಲಿ ಪಿಕ ನೇಮ ಇತ್ಯಾದಿ ಶಬ್ದಗಳಿದೆ, ಅದು ಆರ್ಯರಲ್ಲಿಲ್ಲ, ಆರ್ಯ ಪ್ರಸಿದ್ಧವಾದ ಶಬ್ದಗಳಲ್ಲ, ಆದರೆ ಮ್ಲೇಚ್ಛರಲ್ಲಿದೆ. ಈಗ ಹಿಂದಿನ ನ್ಯಾಯ ಏನು ಹೇಳ್ಬಿಟ್ರು, ನಮ್ಮ ಹತ್ರ ಇದ್ದ ಸಂದರ್ಭದಲ್ಲಿ ತೊಗೊಳ್ಬಾರ್ದು ಆ ಥರ, ಆ ರೀತಿ ನಮ್ಮದೇ ಶಬ್ದಗಳಿರುವಾಗ ಬೇರೆ ಶಬ್ದಗಳನ್ನ ಯಾಕೆ ನೀವು ತೊಗೊಳಕ್ಕೆ ಹೋಗ್ತೀರಾ ಅನ್ನೋದು, ನಮಗೆ ಏನಾದ್ರು ಆ ಥರದ ತೊಗೊಳ್ಳೋ ಅವಶ್ಯಕತೆ ಇಲ್ವಲ್ಲ ಅಂತ ಹಿಂದೆ ನಿರ್ಣಯ ಮಾಡಿಬಿಟ್ರು. ಈಗ ಆಕ್ಷೇಪ ಮಾಡ್ತಾ ಇದ್ದಾರೆ, ಅಲ್ಲ ನೀವು ಹಾಗೆ ನಿರ್ಣಯ ಮಾಡಿರೋದ್ರಿಂದ ಈಗ ಈ ನೇಮ ಪಿಕ ಇತ್ಯಾದಿ ಶಬ್ದಗಳನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಇಲ್ಲ, ಆರ್ಯ ಇಲ್ಲಿ ನಿಯಮ ಬೇರೆ ಇದೆ. ಆರ್ಯರಲ್ಲಿ ಪ್ರಸಿದ್ಧವಾದ ಶಬ್ದ ಇಲ್ಲದೇ ಇದ್ದರೆ, ಆ ಶಬ್ದ ಇಲ್ಲ ಅನ್ನೋದಾದರೆ, ಅದು ನಮಗೆ ಯಾವುದೇ ವಿರೋಧವನ್ನು ಕೊಡೋದಲ್ಲ ಅನ್ನೋದಾದರೆ ತೊಗೋಬಹುದು. ಹಾಗಾಗಿ ಬೇರೆ ಭಾಷೆಯ ಶಬ್ದಗಳನ್ನು ನಾವು ತೊಗೊಳ್ತೀವಿ ಕೆಲವಾಗಿ ನೋಡಿ, ಬಸ್ ಅನ್ನೋದಕ್ಕೆ ಬಸ್ಸು ಅಂತೀವಿ ನಾವು ಅಲ್ವಾ, ಇದೆ ನಮ್ಮ ಹತ್ರ, ನಮ್ಮ ಹತ್ರ ಇಲ್ಲ ಬಸ್ ಅನ್ನೋದಕ್ಕೆ ಪರ್ಯಾಯವಿಲ್ಲ, ನಾವು ವಾಹನ ಅಂತ ಹೇಳ್ತೀವಿ, ಯಾನ ಅಂತ ಹೇಳ್ತೀವಿ, ಆದರೆ ಅದು ಪರ್ಟಿಕ್ಯುಲರ್ ಆಗಿ ಬಸ್ಸು ಅನ್ನೋಲಿಕ್ಕೆ ನಮ್ಗೆ ಬರೋದಿಲ್ಲ.
ಬಸ್ಸು ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ ತಗೋಬೋದು ಅದನ್ನ ಅಂತ ಶಾಸ್ತ್ರ ಹೇಳ್ತಾ ಇದೆ ಅದನ್ನೇ. ಆಮೇಲೆ ಹಿಂದಿನದಕ್ಕೆ ನಮಗೆ ಬಾಗಿಲು ಅನ್ನೋದಕ್ಕೆ ಶಬ್ದ ಇದೆ, ನಾವು ಡೋರ್ ಅಂತ ಯಾಕೆ ಬಳಸಬೇಕು? ಹಿಂದಿನ ಇದಕ್ಕೆ ಯೋಚನೆ ಮಾಡಬೇಕು. ಬಾಗಿಲು ಅನ್ನೋದಕ್ಕೆ ಶಬ್ದ ಇದೆ ಅಥವಾ ದ್ವಾರ ಅನ್ನೋದಕ್ಕೆ ನಮ್ಮ ಹತ್ರ ಶಬ್ದ ಇದೆ, ದ್ವಾರ ಅನ್ನೋ ಶಬ್ದ ಇದೆ, ಹಾಗಿದ್ರೂ ನಾವು ಡೋರ್ ಅಂತ ಯಾಕೆ ಹೇಳಬೇಕು? ಅದನ್ನು ಶಾಸ್ತ್ರ ತಿಳಿಸ್ಕೊಡ್ತಾಯಿದೆ. ನಮ್ಮ ಹತ್ರ ಇರೋ ಶಬ್ದನ ಚೆನ್ನಾಗಿ ಬಳಸೋಣ, ಇಲ್ಲದೇ ಇರೋ ಶಬ್ದನ ಬೇಕಾದರೆ ತೊಗೊಳ್ಳೋಣ, ಅದೇನು ತಪ್ಪಿಲ್ಲ ಅನ್ನೋದನ್ನು ಭಾಳ ಅದ್ಭುತವಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ವ್ಯಾಕರಣ ಪ್ರಾಮಾಣ್ಯಾಧಿಕರಣ ಅಂತ ಇನ್ನೊಂದಿದೆ. ಅಲ್ಲಿ ವ್ಯಾಕರಣ ಪ್ರಾಮಾಣ್ಯಾಧಿಕರಣದ ವಿಶೇಷತೆ ಏನು ಅಂತ ಕೇಳಿದ್ರೆ, ನಮಗೆ ಮಾತಾಡುವಾಗ ಹೇಗೆ ಮಾತಾಡೋದು ನಮ್ಗೆ ಅರ್ಥ ಆಗುತ್ತೆ. ಈಗ ಉದಾಹರಣೆ, ಗೋವು ಅನ್ನೋದಕ್ಕೆ ಗಾವಿ, ಗೋಣಿ, ಗೋಪೋತಲಿಕ ಇತ್ಯಾದಿ ಶಬ್ದಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಅದು ವ್ಯಾಕರಣದಲ್ಲಿ ಭಾಳ ಅದ್ಭುತವಾಗಿ ಒಂದು ಚರ್ಚೆ ಮಾಡಿಬಿಟ್ಟಿದ್ದಾರೆ. ಇದು ಹೇಳಿದ್ರೆ ಅರ್ಥ ಆಗತ್ತೆ. ಚೀಲ ಅನ್ನೋದಕ್ಕೆ ಗೋಣಿ ಅನ್ನೋ ಶಬ್ದನೂ ನಮ್ಮಲ್ಲೆಲ್ಲ ಬಳಸ್ತಾರೆ. ಗೋಣಿ ಎಷ್ಟೇ ಹೇಳ್ಬಿಡ್ತಾರೆ, ಗೋಣಿ ತಾಟು ತಗೋಬಾ ಅಂತ ಹೇಳ್ತಾರೆ, ತಗೊಂಬಂದ್ರಾಯ್ತು, ಗೋಣಿ ಚೀಲ ಅಂತ ಪೂರ್ತಿ ಹೇಳಬೇಕು ಅಂತಿಲ್ಲ, ಬಂದ್ಬಿಡುತ್ತೆ. ಈಗ ಏನಾಗುತ್ತೆ ಅಂತ ಕೇಳಿದ್ರೆ, ಅವ್ರಿಗೆ ಅರ್ಥಬೋಧಾಗತ್ತೆ, ಹಾಗಾಗಿ ಹೇಳ್ಕೊಂಡು ಹೋಗ್ಬೋದಾ ಅಂತ ಕೇಳಿದ್ರೆ, ಏನು ಹೇಳಿದ್ರು ನಮ್ಗೆ ನಮ್ಮ ಆಡುವ ಧ್ವನಿಯ ವ್ಯತ್ಯಾಸದಿಂದ, ಸಂದರ್ಭದಿಂದ ನಾವು ತಪ್ಪು ಮಾತಾಡಿದ್ರೂ ಅರ್ಥ ಆಗತ್ತೆ ಅಂದರೆ ನಾವಾಗ ತಪ್ಪೇ ಮಾತಾಡ್ಬೋದಾ? ಯಾಕೆ ಅರ್ಥ ಆದ್ರೆ ಆಯ್ತಲ್ಲ, ನಮ್ಮ ಉದ್ದೇಶ ಏನು? ಅರ್ಥ ಆಗೋದಷ್ಟೇ. ಹಾಗಾಗಿ ಅದನ್ನ ತಗೋಬೋದಾ ಅಂತ ಕೇಳಿದ್ರೆ, ಇಲ್ಲ. ನೀವು ಎಷ್ಟಿದ್ರೂ ವ್ಯಾಕರಣ ಶುದ್ಧವಾದ ಶಬ್ದವನ್ನು ಬಳಸಿದ್ರೆ ಅದಕ್ಕೆ ಬಹಳ ಪ್ರಯೋಜನ ಇದೆ. ಅದಿಲ್ಲದೆ ಇದ್ದರೆ ಅಸಾಧ್ಯ ಅನ್ನೋ ಶಬ್ದ ಸಂದರ್ಭ ಬೇರೆ. ಈಗ ಈ ಗೋಣಿ ಅನ್ನೋ ಶಬ್ದನ ಗೋವಿಗೆ ಯಾರೋ ಬಳಸ್ಬಿಟ್ಟಿದ್ದಾರೆ, ನಾ ಗೋಣಿ ಅಂತಲೇ ಹೇಳ್ತೀನಿ ಅವ್ರು ಹೇಳಿದ್ದಾರೆ ಅಂದರೆ ತಪ್ಪು, ಗೋಪೋತಲಿಕ ಅಂತ ಹೇಳ್ತೀನಿ, ಆ ಥರ ಹೇಳೋ ಹಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ಆ ಶಬ್ದ ಅಪಭ್ರಂಶವೇ ಹೊರತು ಅದು ಶಾಸ್ತ್ರೀಯ ಶಬ್ದ ಅಲ್ಲ. ಹಾಗಾಗಿ ಈ ರೀತಿಯಾದ ಅಪಭ್ರಂಶಗಳನ್ನು ನಾವು ಮಾಡಬಾರ್ದು. ಆ ರೀತಿಯಲ್ಲಿ ಹೇಳಿದಾಗ ಭಾಷಾ ಸಂರಕ್ಷಣೆ ಅನ್ನೋದು ಆಗೋದಿಲ್ಲ. ಇವತ್ತು ಕನ್ನಡ ನಾವು ಉಳಿಸೋಕೆ ಹೋಗ್ತಾ ಇದ್ದೀವಿ. ಕನ್ನಡಕ್ಕೆ ಉಳಿಸೋಕೆ ಹೋಗಬೇಕು ಅಂದರೆ ನಾವು ವ್ಯಾಕರಣ ಶುದ್ಧವಾದ ಮಾತನಾಡದೆ ಕನ್ನಡ ಉಳಿಸ್ಲಿಕ್ಕೆ ಆಗೋದಿಲ್ಲ. ನಾವು ಆಸನ ಅನ್ಬೇಕು ಅಂದ್ರೆ ಆಸನ ಅಂತಲೇ ಹೇಳಬೇಕು, ಹಾಸನ ಅಂತ ಹೇಳಬಾರ್ದು ಅಲ್ವಾ? ಬೇರೆ ಎಷ್ಟೋ ಈ ಥರದ ಶಬ್ದಗಳು ಕಾಣಿಸುತ್ತೆ. ಶಾಲೆ ಅನ್ನುವಾಗ ಈ ಸ್ಕೂಲ್ ಅಂದರೆ ಅನ್ನೋ ಇದೆ, ಆ ಶಾಲೆ ಅನ್ನುವಾಗ ಸಾಲಿ ಅನ್ನೋ ಇದೆ, ಗ್ರಾಮ್ಯ ಭಾಷೆ ಬೇರೆ ಇದೆ. ಅಂದರೆ ಗ್ರಾಮ್ಯ ಭಾಷೆ ನಾವು ಆಡುವಾಗ ಮಾತನಾಡುವಾಗ ಮನೇಲಿ ಮಾತಾಡುವಾಗ ನಾನು ಹವ್ಯಕ ಮಾತಾಡ್ತೇನೆ, ಇನ್ಯಾರು ಬೇರೆ ಅವರವ್ರ ಭಾಷೆ ಮಾತಾಡ್ತಾರೆ ಅವಾಗ ಮಾತಾಡ್ತಾರೆ, ಅದು ತಪ್ಪು ಅಂತಲ್ಲ, ಅದು ಅವ್ರದ್ದೇ ಆದಂಥ ಸೊಗಡು ಅಂತ ಇಟ್ಕೊಳ್ಳೋಣ. ಆದರೆ ಸಮಾಜದ ಮಧ್ಯದಲ್ಲಿ ಮಾತನಾಡುವಾಗ ಅಥವಾ ಒಂದು ಯೋಗ್ಯವಾದಂಥ ಇಂಥ ಸಭೆಗಳಲ್ಲಿ ಮಾತನಾಡುವಾಗ ನಾನೇನು ಮಾತಾಡಬೇಕು? ಆದಷ್ಟು ಶಾಸ್ತ್ರೀಯವಾದ ಶಬ್ದವನ್ನು ಮಾತನಾಡಬೇಕು. ಅದಿಲ್ಲ ಆದರೆ ಭಾಷಾ ಸಂರಕ್ಷಣೆ ಆಗೋದಿಲ್ಲ. ಭಾಷೆಯನ್ನು ಸಂರಕ್ಷಿಸಬೇಕು ಅಂತ ನಾವು ಧ್ವಜ ಹಿಡಿದು ಹೋರಾಟಕ್ಕೆ ನಿಂತರೆ ಭಾಷಾ ಸಂರಕ್ಷಣೆ ಆಗೋದಿಲ್ಲ. ನಾವು ಮಾಡಬೇಕಾಗಿರೋದು ಭಾಷೆಯ ಸರಿಯಾದ ನಿಯಮ ಪರಿಪಾಲನೆ ಮಾಡಬೇಕಾಗಿದೆ. ಆ ಮೂಲಕ ಭಾಷೆಯನ್ನು ಸಂರಕ್ಷಣೆ ಮಾಡಬಹುದು ಅನ್ನೋದನ್ನು ಅದ್ಭುತವಾಗಿ ವ್ಯಾಕರಣ ಪ್ರಾಮಾಣ್ಯಾಧಿಕರಣದಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೇ ಆಕೃತ್ಯಧಿಕರಣ ನ್ಯಾಯ ಅಂತಿದೆ. ಅದು ಇದು ಸ್ವಲ್ಪ ಶಾಸ್ತ್ರದಲ್ಲಿ ವಿವಾದಗಳಿದೆ. ಅಂದರೆ ಈಗ ತರ್ಕಶಾಸ್ತ್ರದವರು ಒಂದು ರೀತಿಯಲ್ಲಿ ಹೇಳ್ತಾರೆ, ವ್ಯಾಕರಣದವ್ರು ಒಂದು ರೀತಿಯಲ್ಲಿ ಹೇಳ್ತೀವಿ, ನಾನು ಮೀಮಾಂಸಕನಾಗಿ ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ. ಆದರೆ ನಮ್ಮ ಮೀಮಾಂಸಾ ಶಾಸ್ತ್ರದ ಪ್ರಕಾರ ಹೀಗೆ ಅಂತ ನಾನು ನಿರ್ಣಯ ಹೇಳ್ಬೋದು. ಈಗ ಒಂದು ವಸ್ತು ಇದ್ದರೆ ವಸ್ತುವಿನಲ್ಲಿ ಜಾತಿ ಇರುತ್ತೆ, ವ್ಯಕ್ತಿ ಅದರೊಳಗೆ ಜಾತಿ, ಎರಡೂ ಒಂದಕ್ಕೊಂದು ಬಿಟ್ಟಿರೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಹಸು ಇದೆ, ಹಸು ಗೋ ಅಂತ ಕರಿತೀವಿ, ಗೋವಿನಲ್ಲಿ ಗೋತ್ವ ಇದೆ, ಗೋತ್ವ ಅನ್ನೋ ಜಾತಿ. ಈಗ ಗೋ ಅನ್ನೋ ಶಬ್ದವನ್ನು ಹೇಳಿದ ತಕ್ಷಣ ವ್ಯಕ್ತಿಯನ್ನು ಹೇಳುತ್ತೋ ಜಾತಿಯನ್ನು ಹೇಳುತ್ತೋ ಅಥವಾ ಜಾತಿ ವಿಶಿಷ್ಟ ವ್ಯಕ್ತಿಯನ್ನು ಹೇಳುತ್ತೋ ಅಂತ ಚರ್ಚೆಯನ್ನು ಮಾಡಿಬಿಡ್ತಾರೆ. ಶಾಸ್ತ್ರೀಯ ತುಂಬ ಆಳವಾಗಿ ಹೋಗ್ಬಿಟ್ರೆ ಅದು ಕಷ್ಟ ಆಗ್ಬಿಡುತ್ತೆ. ಆದರೆ ಈಗ ಇಲ್ಲಿರೋ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ, ನಾವು ಯಾವುದು ಅಂತ ಮೊದಲು ತಿಳ್ಕೊಳ್ಬೇಕು ಅಂದರೆ, ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಿದ್ರೆ ಒಂದೇ ಸರಿ ಅರ್ಥ ಬರೋದು, ಅಂದರೆ ಆ ತಕ್ಷಣದಲ್ಲಿ ಒಂದೇ ಅರ್ಥ ಬರುತ್ತೆ, ಆಮೇಲೆ ಒಂದು ಎರಡು ಮೂರು ಅರ್ಥ ಆಮೇಲೆ ಮುಂದೆ ಹೋಗಿ ಬರ್ಬೋದು. ಆದರೆ ಸಕೃದುಚ್ಚರಿತ ಶಬ್ದ ಸಕೃದೇವಾರ್ಥಂಗಮಯತಿ ಅಂತ ಒಂದು ನಿಯಮ, ಒಂದ್ಸರಿ ಉಚ್ಚಾರಣೆ ಮಾಡಿದ್ರೆ ಒಂದೇ ಅರ್ಥ, ಮೊದಲು ಬರೋದು ಒಂದೇ ಅರ್ಥ. ಆ ಅರ್ಥ ಯಾವುದು? ಜಾತಿನೋ? ಜಾತಿ ಅಂದರೆ ಇಲ್ಲಿ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಅಥವಾ ಈ ನಿಯಮ ಅಲ್ಲ, ಇದಲ್ಲ. ಜಾತಿ ಅನ್ನೋದು ಮನುಷ್ಯನಲ್ಲಿರುವುದು ಮನುಷ್ಯತ್ವ, ವ್ಯಾಘ್ರದಲ್ಲಿರೋದು ವ್ಯಾಘ್ರತ್ವ, ಗೋವಿನಲ್ಲಿರೋದು ಗೋತ್ವ, ಇದು ಜಾತಿ ಅರ್ಥ ಮಾಡ್ಕೊಳ್ಬೇಕು. ವಸ್ತುವಿನಲ್ಲಿರೋದು ವಸ್ತುತ್ವ, ಹೀಗೆ ಎಲ್ಲ ಅತ್ವ ಅಂತ ಹಾಕಿ ಹೇಳ್ತೀವಲ್ಲ, ಇದೆಲ್ಲ ಜಾತಿ ಅಂತ ಅರ್ಥ. ಇದನ್ನು ಯಾವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಆಗ ಅದು ಶಾಸ್ತ್ರ ಹೇಳುತ್ತೆ, ಮೀಮಾಂಸಾ ಶಾಸ್ತ್ರದಲ್ಲಿ ನೀವು ಜಾತಿಯನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ವ್ಯಕ್ತಿಯನ್ನಷ್ಟೇ ಹೇಳೋದಾದರೆ ಗೋವು ಅನ್ನೋ ಶಬ್ದವನ್ನು ನಾವು ನಾಲ್ಕು ಗೋವು ಹೋಗ್ತಾ ಇದ್ದರೆ ನಾಲ್ಕು ಸರಿ ಗೋವು ಗೋವು ಅಂತ ಹೇಳ್ತಾ ಇರಬೇಕಾಗತ್ತೆ. ಗೋವು ಅನ್ನೋದು ಗೋತ್ವ ಅನ್ನೋ ಶಕ್ತಿ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲ ಗೋವಿನೂ ಸಮಾನವಾಗಿರುತ್ತೆ. ಹಾಗಾಗಿ ಜಾತಿಯಲ್ಲೇ ಶಕ್ತಿ ಅಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನಿರ್ಣಯ ಮಾಡಿಬಿಡ್ತಾರೆ.
ಈಗ ಇದನ್ನು ನಾವು ಲೌಕಿಕವಾಗಿ ನೋಡೋದಾದರೆ ಹೇಗೆ ಅಂತ ಕೇಳಿದ್ರೆ, ಯಾರೊಬ್ಬರು ಅಧಿಕಾರಿ ಇರ್ತಾರೆ, ಅಧಿಕಾರಿ ಆ ಸ್ಥಾನದಲ್ಲಿ ಕೂತ್ಕೊಳ್ತಾರೆ, ಅವರದೇ ಆದಂತಹ ನಿಯಮಗಳನ್ನು ಪಾಲನೆ ಮಾಡ್ಬೋದು ಅಥವಾ ಬೇರೆಯವರಿಗೆ ಕಿರುಕುಳ ಕೊಡ್ಬೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಅದನ್ನ ಮಿಸ್ ಯೂಸ್ ಮಾಡ್ಕೋಬೋದು. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಿಲ್ಲ, ಅವನು ಆ ಸ್ಥಾನದಲ್ಲಿ ಕೂತ ವ್ಯಕ್ತಿಗೆ ಗೌರವ ಸಿಗ್ತಾ ಇರೋದಲ್ಲ, ಆ ಸ್ಥಾನಕ್ಕೆ ಅರ್ಥಾತ್ ಆ ಜಾತಿಗೆ ಯಾವುದೋ ಅಧಿಕಾರಿತ್ವ ಏನಿದೆ ಆ ಅಧಿಕಾರಿತ್ವಕ್ಕೆ ಗೌರವ ಸಿಗ್ತಾ ಇರೋದು ಅಂತ ಅದು ಅರ್ಥ ಮಾಡ್ಕೊಳ್ಳಿ. ವ್ಯಕ್ತಿ ಶಾಶ್ವತವಾಗಿ ನಿಲ್ಲಕ್ಕೆ ಆಗೋದಿಲ್ಲ, ಆ ಅಧಿಕಾರಿತ್ವ ಅನ್ನೋ ಶಾಶ್ವತ, ಆ ಕಾರಣಕ್ಕೆ ಗೌರವ ಸಿಗತ್ತೆ ಅನ್ನೋದನ್ನು ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದನ್ನ ಎಲ್ಲ ಕಡೆಯೂ ನಾವು ಬೇರೆ ಬೇರೆ ರೀತಿಯಲ್ಲಿ, ಬರೀ ಇದೊಂದಕ್ಕಲ್ಲ, ತುಂಬ ಒಂದೇ ನಾನು ಹೇಳಿದ ಇಷ್ಟೆಲ್ಲ ನ್ಯಾಯಗಳು ಕೂಡ ಬಹಳ ಅದ್ಭುತವಾಗಿರುವಂಥದ್ದು ಮತ್ತು ಎಲ್ಲ ಸಾರ್ವಕಾಲಿಕ ಸತ್ಯ. ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಇದು ಕೇವಲ ಒಂದು ಆಯಾಮ ಅಷ್ಟೇ, ನಾನು ಬಿಡಿಸಿದ್ದೀನಿ ಅಷ್ಟೇ. ಇದನ್ನು ಬೇರೆ ಬೇರೆ ಆಯಾಮದಲ್ಲಿ ನಾವು ತಿಳ್ಕೊಂಡ್ರೆ ತುಂಬ ಪ್ರಯೋಜನ ಅನ್ನುವಂಥದ್ದು ಹಾಗೆ ಆಗತ್ತೆ ಅನ್ನೋದು ಇಲ್ಲಿ ಒಂದು ವಿಷಯ. ಆಮೇಲೆ ಇನ್ನೇ ಸಾಮರ್ಥ್ಯದ ಬಗ್ಗೆ ಇನ್ನೊಂದು ಎರಡು ನ್ಯಾಯ ಹೇಳಿ ಮುಗಿಸ್ಬಿಡ್ತೇನೆ. ಸಾಮರ್ಥ್ಯಾಧಿಕರಣ ಅಂತಿದೆ. ಈಗ ಸಾಮರ್ಥ್ಯ ಅಂದರೆ ಈಗ ಏನು ಅಂತ ಕೇಳಿ ಶಕ್ತಿ ಅಂತ ಅರ್ಥ ಮಾಡ್ಕೊಳ್ತೀವಿ ನಾವು. ಇಲ್ಲಿ ಅವಧಾನ ಅಂತ ಬರುತ್ತೆ, ಚರು ಅವಧಾನ, ಮಾಂಸ ಅವಧಾನ, ಮತ್ತು ಪುರೋಡಾಶ ಅವಧಾನ ಇತ್ಯಾದಿಗಳು. ಶ್ರುವೇಣಾವಧ್ಯತಿ ಆಜ್ಯಾವಧಾನ ಅಂತ, ಶ್ರುವೇಣಾವಧ್ಯತಿ, ಸ್ವದಿತಿನಾವಧ್ಯತಿ, ಹಸ್ತೇನಾವಧ್ಯತಿ ಅಂತ ಬರುತ್ತೆ. ಅದನ್ನು ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ. ಶ್ರುವ ಅಂದರೆ ತುಪ್ಪವನ್ನು, ದ್ರವ ಪದಾರ್ಥವನ್ನು ತೆಗೆಯುವಂಥ ಒಂದು ಸಾಧನ, ನೀವು ಹೋಮವನ್ನು ಮಾಡುವಾಗ ನೋಡಿರ್ತೀರ. ಹಾಗೆ ಸ್ವದಿತಿ ಅನ್ನೋದು ಮಾಂಸವನ್ನು ತೆಗೆದಿಡುವಂಥ ಒಂದು ಪದಾರ್ಥ, ಇದು ಸಾಧನ. ಹಾಗೆ ಇನ್ನೊಂದು ಹಸ್ತ, ಕೈಯಿಂದ ಅದು ಪುರೋಡಾಶ ಅಂತ ಒಂದು ಇಡ್ಲಿ ಥರ ಮಾಡಿರ್ತಾರೆ, ಅದು ಹೋಮಕ್ಕೆ, ಅದು ಯಾಗದಲ್ಲಿ, ಶ್ರೌತ ಯಾಗಗಳಲ್ಲಿ ಬರುವಂಥದ್ದು, ಅದನ್ನು ತೆಗೆದಿಡುವಂಥ ವ್ಯವಸ್ಥೆ ಕೈ. ಹೀಗೆ ಹೇಳ್ಬಿಟ್ಟಿದಾರಲ್ಲ, ಯಾವುದ್ರಲ್ಲಿ ತೆಗಿಬೇಕು ಅಂತ ಹೇಳಿಲ್ಲ ಅವರು. ನಮ್ಗೆ ಪ್ರಶ್ನೆ ಉಳ್ಕೊಂಬಿಡ್ತು, ಶ್ರುವದಿಂದ ತೆಗಿಬೇಕು, ಆಮೇಲೆ ಹಸ್ತದಿಂದ ತೆಗಿಬೇಕು, ಸ್ವದಿತಿಯಿಂದ ತೆಗಿಬೇಕು ಅಂತ ಹೇಳಿಬಿಟ್ರು. ತೆಗೆದಿಡಬೇಕು ಅಂತ ಇಟ್ಕೊಳ್ಳೋ, ನಮ್ಗೆ ಅರ್ಥ ಆಗೋ ಥರ ಹೇಳ್ಕೊಳ್ಳೋದಾದ್ರೆ ಯಾವುದರಿಂದ ಯಾವ್ದು ತೆಗಿಬೇಕು ಅಂತ ಹೇಳಿಲ್ಲ. ಈಗ ಯಾವುದರಿಂದ ಯಾವ್ದು ಬೇಕಾದ್ರೂ ತೆಗೊಳ್ರಿ ಅವ್ರು ಹೇಳಿದಾರಲ್ಲ ಅಂತ ಹೇಳಿದ್ರೆ, ಇಲ್ಲ, ಅದರ ಸಾಮರ್ಥ್ಯ ಏನು ಅಂತ ನಮ್ಗೆ ಗೊತ್ತಿರಬೇಕು. ದ್ರವ ಪದಾರ್ಥವನ್ನು ತೆಗಿಲಿಕ್ಕೆ ಚಿಕ್ಕದಾಗಿರುವಂಥದ್ದು ಸಾಕಾಗತ್ತೆ, ನೀವು ಅದನ್ನು ತುಪ್ಪನ ತೆಗೀರಿ, ಆಜ್ಯವನ್ನು, ಆಜ್ಯಾವಧಾನ ಮಾಡೋದಿದ್ರೆ ಶ್ರುವದಿಂದ ಮಾಡಿ. ಈಗ ಘನ ಪದಾರ್ಥ ಇದೆ, ಕೈಯಿಂದ ಮುಟ್ಟಿ ತೆಗಿಬೋದು ಅನ್ನೋದಿದೆ ಪ್ರೌಢಾಶ, ಅದನ್ನು ಕೈಯಿಂದಲೇ ತೆಗೀರಿ. ಇನ್ನಿರೋದು ಯಾವುದು ಅಂತ ಕೇಳಿದ್ರೆ ಸ್ವದಿತಿ, ಅದು ಮಾಂಸವನ್ನು ಅವಧಾನ ಮಾಡಲಿಕ್ಕೆ ಇರುವಂಥದ್ದು, ಅದನ್ನ ಅದಕ್ಕೆ ಬಳಸಿ, ಅದನ್ನ ಹೇಗೆ ತೆಗಿಬೇಕೋ ಅದನ್ನು ತೆಗಿಲಿಕ್ಕೆ ಅದರಲ್ಲಿ ತುಂಬ ಚೆನ್ನಾಗಾಗತ್ತೆ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಇದೆ ಅಂತ. ಸಮಾಜದಲ್ಲೂ ಅಷ್ಟೇ, ನಮ್ಮ ನಮ್ಮ ಸಾಮರ್ಥ್ಯದ ವ್ಯಾಪ್ತಿಯ ಅರಿವು ನಮಗಿರಬೇಕು. ಆ ಅರಿವಿನಿಂದ ನಾವು ಕೆಲಸ ಮಾಡಿದ್ರೆ ಆ ಕೆಲಸ ಸ್ಪಷ್ಟವಾಗತ್ತೆ. ಈಗ ನನ್ನ ಹತ್ರ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಹತ್ರ ಏನು ಸಾಧ್ಯವೋ ಅದನ್ನು ಮಾಡ್ಬೋದು. ಈಗ ಸಂಸ್ಕೃತಕ್ಕಾಗಿ ಮಾಡುವಂಥ ಕಾರ್ಯಗಳನ್ನು ಅಷ್ಟೇ, ನಮ್ಮ ನಮ್ಮ ಸಾಮರ್ಥ್ಯದ ಅರಿವಿನ ಇಟ್ಕೊಂಡು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಾವು ಚೆನ್ನಾಗಿ ನಮ್ಮ ಸಾಮರ್ಥ್ಯ, ನಾವು ಅಂದ್ಕೊಳ್ತೀವಿ ನಾವೇ ನಮ್ಮ ಸಾಮರ್ಥ್ಯ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ ಕೆಲವು ಸರಿ, ಜಾಸ್ತಿ ಕೆಲಸ ಬಂದುಬಿಟ್ರೆ ಅಂತ. ಕೆಲವು ಸರಿ ಸಾಮರ್ಥ್ಯ ಇಲ್ಲದೇ ಇದ್ದರೂ ನಮಗೆ ಬಹಳ ಇದೆ ಅಂತ ನಾವು ಅರ್ಧೋ ಘಟೋ ಘೋಷ ಮುಪೈತೀನಿ ನಮ್ಮ ಹತ್ರ ಆಗ್ಬಿಡುತ್ತೆ. ಇದು ಒಳ್ಳೆಯದಲ್ಲ. ನಮ್ಮ ನಮ್ಮ ಸಾಮರ್ಥ್ಯದ ಅರಿವಿದ್ದು ಸಾಮರ್ಥ್ಯಕ್ಕೆ ತಕ್ಕಾದಂತಹ ಗೌರವವನ್ನು ಸಮಾಜ ಕೊಡಬೇಕು, ಇವತ್ತಿನ ಸರ್ಕಾರ ಕೊಡಬೇಕು, ಇವತ್ತಿನ ಯುವ ಪೀಳಿಗೆ ಅದನ್ನು ಅರ್ಥ ಮಾಡಿಕೊಂಡು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು, ಜೊತೆಯಲ್ಲಿ ತಮ್ಮ ಸಾಮರ್ಥ್ಯದ ನಿಜವಾದ ಅರಿವು ಅವರಿಗಿರಬೇಕು ಅನ್ನೋದು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿರುವಂಥ ವಿಚಾರ. ಹಾಗೆ ಕ್ರಮಾಧ್ಯಾಯ ಕ್ರಮವನ್ನು ಒಂದಾದಮೇಲೆ ಒಂದನ್ನು ಹೇಗೆ ಮಾಡಬೇಕು, ಅದನ್ನು ಮಾಡದೇ ಇದ್ರೆ ಏನು ಸಮಸ್ಯೆ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಇನ್ನೇ ಅತಿದೇಶ ನ್ಯಾಯ ಅಂತೊಂದಿದೆ, ಪ್ರಕೃತಿಯಂತೆ ವಿಕೃತಿಯನ್ನು ಮಾಡಬೇಕು ಅಂತ. ಪ್ರಕೃತಿವತ್ ವಿಕೃತಿ ಕರ್ತವ್ಯ ಇದು ಅತಿದೇಶ ನಿಯಮ ಅಂತ ನಿಯಮ ಹೇಳ್ತಾರೆ. ಅತಿದೇಶ ಅಂದರೆ ಒಂದನ್ನು ಪೂರ್ತಿ ಹೇಳಿರ್ತಾರೆ, ಇನ್ನೊಂದನ್ನು ಮಾಡುವಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅದೇ ರೀತಿ ಇನ್ನೊಂದು ಮಾಡಿ ಅಂತ ಹೇಳ್ಬಿಡ್ತಾರೆ. ಈಗ ನಿಮ್ಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಯಾವುದೋ ಒಂದು ಖಾದ್ಯವನ್ನು ಮಾಡ್ತಾರೆ, ಮಧುರ ಖಾದ್ಯ ಅಂತ ಇಟ್ಕೊಳ್ಳಿ, ಬೇಡ ನಿಮಗೆ ಸ್ಪಷ್ಟವಾಗಿ ನಮ್ಮ ಮೈಸೂರು ಕಡೆಯಲ್ಲಿ ಹೇಳಬೇಕು ಅಂದರೆ ಬಾತ್ ಮಾಡ್ತಾರೆ. ಈಗ ಬಿಸಿ ಇದು ಯಾವುದು ವಾಂಗಿ ಬಾತ್ ಮಾಡ್ತಾರೆ, ಮಾಡುವಾಗ ನೀವು ಹೀಗೀಗೆ ಮಾಡಬೇಕು ಅಂತ ಪೂರ್ತಿ ಹೇಳಿಬಿಡ್ತಾರೆ. ಆಮೇಲೆ ನೀವು ಕ್ಯಾಪ್ಸಿಕಮ್ ಬಾತ್ ಮಾಡಿ ಅನ್ನುವಾಗ ಅದನ್ನೆಲ್ಲ ಹೇಳ್ತಾ ಇರಲ್ಲ, ಕ್ಯಾಪ್ಸಿಕಮ್ ಈ ಥರ ಬೇಯಿಸಿ ಉಳಿದಿದ್ದೆಲ್ಲ ಏನು ಮಾಡಿ ವಾಂಗಿ ಬಾತ್ ಥರನೇ ಮಾಡಿ ಅಂತ ಹೇಳ್ಬಿಡ್ತಾರಲ್ವಾ. ಹಾಂ, ಇದೇ ಅತಿದೇಶ, ಪ್ರಕೃತಿಯಂತೆ ವಿಕೃತಿ ಮಾಡೋದು ಅಂತ. ಹಾಗಾಗಿ ಇದಿಷ್ಟು ನೀವು ಅದಷ್ಟು ಏನು ಸಣ್ಣ ಬದಲಾವಣೆ ಇದೆ ಅದಿಷ್ಟು ಮಾಡ್ಕೊಂಡು ನೀವು ಉಳಿದಿದ್ದೆಲ್ಲ ಮಾಡಿಬಿಡಿ ಅಂತ ಹೇಳ್ತಾರಲ್ಲ, ಇದು ಇರುವಂಥದ್ದು ಅತಿದೇಶ ನಿಯಮ, ಅತಿದೇಶ ನ್ಯಾಯ ಅಂತ ನಾವು ಇಟ್ಕೋಬೋದು. ಇದು ಕೂಡ ಸಮಾಜದಲ್ಲಿ ತುಂಬ ಉಪಯೋಗಕ್ಕೆ ಬರುವಂಥದ್ದಾಗಿದೆ. ಮತ್ತು ಇನ್ನು ಊಹಾ ನ್ಯಾಯ ಅಂತಿದೆ. ಊಹ ಅಂದರೆ ಪ್ರಕೃತವು ಅನ್ಯಥಾ ದೃಷ್ಟಸ್ಯ ವಿಕೃತವು ಅನ್ಯಥಾಭಾವ ಅಂತ. ನಾವು ಪ್ರಕೃತಿ ವಿಕೃತಿ ಅನ್ನೋದು ಗೊತ್ತಾಯಿತು, ಪೂರ್ತಿ ಹೇಳಿದ್ರೆ ಪ್ರಕೃತಿ, ಏನೋ ಅರ್ಧಂಬರ್ಧ ಹೇಳಿದ್ರೆ ಅದು ವಿಕೃತಿ.
ಅಲ್ವಾ. ಈಗ ಈಗ ಪ್ರಕೃತಿ ಅಂತ ವಿಕೃತಿಯಲ್ಲಿ ಮಾಡಬೇಕು ಅಂದರೆ ನೋಡಿ ಹಂಗೆ ಹೇಳಿದ್ದಾರೆ ಹಿಂಗೆ ಮಾಡಿಬಿಡಿ ಪೂರ್ತಿ ಅಂತ ಹೇಳಿದ್ರೆ ಆಗೋದಿಲ್ಲ, ಕೆಲವು ಆ ಬದಲಾವಣೆ ಕೂಡ ಇರುತ್ತೆ. ಆ ಬದಲಾವಣೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು ಉದಾಹರಣೆ ಏನು ಹೇಳ್ತಾರೆ, ಈಗ ಅಗ್ನೇಯೇ ಜ್ಯೋಷ್ಠಂ ನಿರ್ವಪಾಮಿ ಅಂತ ಪ್ರಕೃತಿಯಲ್ಲಿ ಹೇಳಿದ್ರೆ ಚಿರವಂತಿಗೆ ಇವಾಗ ಅಗ್ನೇಯತ್ವ ಜ್ಯೋಷ್ಠಂ ನಿರ್ವಪಾಮಿ ಅಂತ ಹೇಳ್ತಾರೆ. ಅದು ಸೂರ್ಯ ದೇವತಾ ಯಾಗದಲ್ಲಿ ಏನು ಮಾಡ್ಕೋಬೇಕು, ಅಗ್ನೇಯ ಜ್ಯೋಷ್ಠಂ ನಿರ್ವಪಾಮಿ ಅಂತ ಹೇಳಬೇಕಾ, ಇನ್ನು ಚೇಂಜ್ ಮಾಡಬೇಕಾ ಅಂತ ಕೇಳಿದ್ರೆ ಬದಲು ಮಾಡಬೇಕು. ಎಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯಾರೋ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಹೋಗ್ತಾರೆ, ಹೋದಂಥವ್ರು ಪಾಪ ಹೊಸಬ ಅವನಿಗೆ ಗೊತ್ತಿಲ್ಲ, ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ ಮೊದಲು ಯಾರು ತುಂಬಿದ್ದಾರೆ ಅವರೆಲ್ಲ ನೋಡ್ಕೋತಾನೆ. ನೋಡಿಕೊಂಡು ಅವನ ಹೆಸರು ನಾನು ಚೇಂಜ್ ಮಾಡಿ ಅಲ್ಲಿ ಏನು ಚೇಂಜ್ ಮಾಡಬೇಕು ಅದಿಷ್ಟು ಚೇಂಜ್ ಮಾಡಿ ಅದು ಬದಲಾವಣೆ ಮಾಡ್ಕೊಂಡು ತುಂಬಿ ಕೊಟ್ಟು ಬರ್ತಾನೆ. ಇದೇ ಊಹನ್ಯಾಯ, ಸಮಾಜದ ನಡುವೆ ಮೀಮಾಂಸಾ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದಾಗಬೇಕು. ಪರಿಧಿ ಪಶು ನ್ಯಾಯ ಅಂತಿದೆ, ತುಂಬ ಅದ್ಭುತವಾದ ನ್ಯಾಯ. ಈ ಪರಿಧೌ ಪಶುಂ ನಿಯುಂಜೀತ ಅಂತ ಒಂದು ಮಾತಿದೆ. ಪರಿಧೌ ಪಶುಂ ನಿಯುಂಜೀತ ಅಂದರೆ ಪರಿಧಿಗೆ ಪಶುವನ್ನು ಕಟ್ಟಬೇಕು ಅಂತ. ಪರಿಧಿ ಅಂದರೆ ಈ ಯಜ್ಞಕುಂಡ ಇರುತ್ತೆ, ಅದ್ರ ಪಕ್ಕದಲ್ಲಿ ಇಷ್ಟುದನ್ನು ಒಂದು ಕೋಲನ್ನು ಹಾಕ್ತಾರೆ, ಅದಕ್ಕೆ ಪರಿಸರಣ ಪರಿಧಿ ಅಂತೆಲ್ಲ ಕರೆಯೋದಿದೆ. ಆ ಪರಿಧಿಯನ್ನು ಅದಕ್ಕೆ ಪಶು ಕಟ್ಟಬೇಕು ಅಂತ ಹೇಳ್ತಾರೆ. ಪಶುವನ್ನು ಛಾಗ ಅಂತ ಕರೀತಾರೆ, ಕುರಿ ಅಂತ ಅರ್ಥ ಮಾಡ್ಕೋಬೋದು. ಅದನ್ನು ನೀವು ಕಟ್ಟಬೇಕು ಅಂತ ಹೇಳಿಬಿಟ್ರು. ಈಗ ಪರಿಧೌ ಪಶುಂ ನಿಯುಂಜೀತ ಅಂದರೆ ಇಷ್ಟು ದಪ್ಪ ಕೋಲನ್ನು, ಎಷ್ಟು ಹೆಚ್ಚು ಅಂದರೆ ಇಷ್ಟು ದಪ್ಪ ಇರುತ್ತೆ. ಇಷ್ಟು ದಪ್ಪನ ಕೋಲಿ ತೊಗೊಂಡೋಗಿ ಇದನ್ನು ಪಶುವನ್ನು ಕಟ್ಟಿದ್ರೆ ಅದು ಉಳಿಯತ್ತೆ, ಅಲ್ಲಿ ಎತ್ಕೊಂಡು ಓಡೋಗ್ಬಿಡತ್ತೆ ಅಲ್ವಾ. ಆವಾಗ ಇಲ್ಲ ನೀವು ಹಾಗೆ ಕಟ್ಬಿಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ಕೋಬೇಕು, ಒಂದು ಬದಲಾವಣೆಯನ್ನು ಮಾಡ್ಕೋಬೇಕು. ಅದು ಎತ್ಕೊಂಡು ಹೋಗದೇ ಇರೋಷ್ಟು ದೊಡ್ಡ ಪರಿಧಿ ನೀಡಬೇಕು ಅಂತ. ದಪ್ಪದಾದಂಥದ್ದು ಅದು ಎತ್ಕೊಂಡು ಹೋಗಬಾರ್ದು, ಅಷ್ಟು ಗಟ್ಟಿಯಾದ ಪರಿಧಿಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಹಯಗ್ರೀವ ಯಾರಿಗೋ ಒಂದು 10 ಜನರಿಗೆ ಮಾಡಿಕೊಡ್ಬೇಕು, ಹಯಗ್ರೀವ ಗೊತ್ತಿದೆಯಲ್ವಾ, ಅಂತ ತಿಂಡಿ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. 10 ಜನರಿಗೆ ಮಾಡಿಕೊಡಿ ಅಂತ ಹೇಳ್ತಾರೆ. 10 ಜನರಿಗೆ ಮಾಡಿಕೊಡಿ ಅಂದಾಗ ನಾವು ಏನು ಪ್ರಮಾಣ ಹಾಕ್ತೀವೋ ಅದೇ 1000 ಜನರಿಗೆ ಮಾಡೋದಾದರೆ ಅಷ್ಟೇ ಮಾಡಿದ್ರೆ ಆಗತ್ತಾ? ಪ್ರಮಾಣ ಹಯಗ್ರೀವನೇ ಮಾಡ್ತಾ ಇರೋದು, ಅದೇ ಆಗಿದ್ದರೂ ಬದಲಾವಣೆ ಏನಾಗಬೇಕು, ಕ್ವಾಂಟಿಟಿ ಜಾಸ್ತಿ ಆಗಬೇಕು. ಇದನ್ನೇ ಇದು ಪರಿಧಿ ಪಶು ನ್ಯಾಯ ಅಂತ ಹೇಳೋದು. ಇದು ಬಹಳ ಅದ್ಭುತವಾಗಿದೆ, ಇನ್ನು ತುಂಬ ಇದೆ. ಇನ್ನೊಂದು ತಂತ್ರನ್ಯಾಯ ಅಂತ ಒಂದು ಹೇಳ್ತೀನಿ. ಇದು ತಂತ್ರಾಧಿಕರಣ ಅಂದರೆ ಅಲ್ಲಿ ಅನೇಕೋದ್ದೇಶೇನ ಸಕೃದನುಷ್ಠಾನಂ ತಂತ್ರಂ ಅಂತ ಕರೀತಾರೆ. ಅನೇಕ ಅಂಗಾನುಷ್ಠಾನ ಮಾಡಿದ್ರ ಬದಲು ಒಂದೇ ಸರಿ ಮಾಡಿಬಿಡೋದು ಅನ್ನೋ ವಿಷಯ. ಈಗ ಹೇಗೆ ಹೇಳಬೇಕು ಅಂದರೆ ಪ್ರಧಾನವಾದ ಇದು ದರ್ಶಪೂರ್ಣ ಮಾಸ ಯಾಗ ಅಂತಿದೆ. ದರ್ಶಪೂರ್ಣ ಮಾಸ ಯಾಗದಲ್ಲಿ 3 ಪ್ರಧಾನ ಯಾಗ ದರ್ಶದಲ್ಲಿ, 3 ಪ್ರಧಾನ ಯಾಗ ಪೂರ್ಣಮಾಸದಲ್ಲಿ ಬರುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟು ಏನಾಗುತ್ತೆ ಅಂತ ಕೇಳಿದ್ರೆ ಅಂಗ ಕರ್ಮಗಳಿರುತ್ತೆ, ಅದಕ್ಕೆ ಪೂರ್ವಾಂಗ ಉತ್ತರಾಂಗ ಅಂತ ಕರೀತಾರೆ, ಅದೆಲ್ಲ ಇರುತ್ತೆ. ಈಗ ಪ್ರತಿ ಪ್ರಧಾನಕ್ಕೆ ಬೇರೆ ಬೇರೆ ಅನುಷ್ಠಾನ ಮಾಡಬೇಕಾ ಅಥವಾ 3ಕ್ಕೂ ಸೇರಿ ಒಂದೇ ಅನುಷ್ಠಾನ ಮಾಡಿದ್ರೆ ಸಾಕಾಗತ್ತಾ ಅನ್ನೋದು ಪ್ರಶ್ನೆ. ಇಲ್ಲ ನೀವು ಪ್ರಧಾನ ಬೇರೆ ಬೇರೆದ್ರಿಂದ ಬೇರೆ ಬೇರೆಯೇ ಮಾಡಿ ಅಂತ ಆಕ್ಷೇಪ ಮಾಡ್ತಾರೆ. ಇಲ್ಲ ಇಲ್ಲ ಹಂಗೆಲ್ಲ ಬೇಡ, ಪ್ರಧಾನ 3 ಒಟ್ಟಿಗೆ ಮಾಡಲಿಕ್ಕೆ ಬರುತ್ತೆ, ಅದಕ್ಕೆ ಪೂರ್ವಾಂಗ ಉತ್ತರಾಂಗ ಒಂದೇ ಸರಿ ಮಾಡಿದ್ರೆ ಸಾಕು ಅಂತ ನಿರ್ಣಯ ಮಾಡ್ತಾರೆ. ಇದು ಹಾಗಾದರೆ ಸಮಾಜದಲ್ಲಿ ಏನು ಪ್ರಯೋಜನ ಅಂತ ಕೇಳಿದ್ರೆ, ಈಗ ಊಟಕ್ಕೆ ಅತಿಥಿಗಳು ಬರ್ತಾರೆ, ಒಬ್ಬರು ಬರ್ತಾರೆ, ಒಬ್ಬರು ಅತಿಥಿಗಳು ಬಂದಾಗ ನಾವೇನು ಸಿದ್ಧತೆ ಮಾಡ್ತೀವೋ, 4 ಜನ ಅತಿಥಿಗಳು ಬಂದರೂ ಅದೇ ಸಿದ್ಧತೆನೇ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ. ಹಾಗೆ 4 ಜನ ಬಂದಿದ್ದಾರೆ, 4 ಜನಕ್ಕೆ ಪ್ರತ್ಯೇಕ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಇದನ್ನು ತಂತ್ರಾಧಿಕರಣ ನ್ಯಾಯ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿದೆ. ಆಮೇಲೆ ನಷ್ಟಾಶ್ವದ ದಗ್ಧರಥ ನ್ಯಾಯ ಅಂತ ತುಂಬ ಅದ್ಭುತವಾದ ನ್ಯಾಯ ಇದು. ಇದು ದರ್ಶಪೂರ್ಣ ಮಾಸ ಯಾಗದ ವಿಷಯದಲ್ಲೇ ತುಂಬ ಚೆನ್ನಾಗಿ ಹೇಳ್ತಾರೆ. ದರ್ಶಪೂರ್ಣ ಮಾಸ ಯಾಗ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಯದಾಗ್ನೇಯೋಷ್ಟಗಬಾಲೋ ಅಮಾವಾಸ್ಯಾಯಂ ಪೂರ್ಣಮಾಸೆ ಅಂಚ ಅಚ್ಯುತೋಭವತಿ ಅಂತ ಒಂದು ವಾಕ್ಯ ಬರುತ್ತೆ, ಅದನ್ನ ಉತ್ಪತ್ತಿ ವಿಧಿ ಅಂತ ಕರೀತಾರೆ. ಅಂದರೆ ದರ್ಶಪೂರ್ಣ ಮಾಸ ಯಾಗದ ಮೂಲ ವಾಕ್ಯ. ಆಮೇಲೆ ಅದಕ್ಕೆ ಫಲ ಸಂಬಂಧವನ್ನು ದರ್ಶಪೂರ್ಣ ಮಾಸ ಅಭ್ಯಾಮ್ ಸ್ವರ್ಗಕಾಮೋ ಯಜೇತ ಅಂತ ಫಲ ಸಂಬಂಧ ಹೇಳ್ತಾರೆ. ಈಗ ಅದೇ ಪ್ರಕರಣದಲ್ಲಿ ಸಮಿಧೋ ಯಜತಿ, ತನೂನಪಾತಂ ಯಜತಿ, ಇಡೋ ಯಜತಿ, ಬರ್ಹಿರ್ ಯಜತಿ ಅಂತ ಒಂದು ಅನುಯಾಯ ಪ್ರಯಾಜ ಅಂತ ಕರೀತಾರೆ. ಅಂದು ಅಂಗಯಾಗ, ಸಣ್ಣ ಅಂಗಯಾಗಗಳು. ಈಗಿರೋ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಮೂಲ ಪ್ರಧಾನವಾದ ಯಾಗ ದರ್ಶಪೂರ್ಣ ಮಾಸ, ಅದಕ್ಕೆ ಫಲ ಏನು ಸ್ವರ್ಗ, ಇದಕ್ಕೆ ಎರಡಕ್ಕೆ ಸಂಬಂಧ ಹೇಳಿದ್ದಾರೆ. ಈ ಪ್ರಧಾನ ಯಾಗಕ್ಕೆ ನನಗೆ ಅಸಿಸ್ಟೆಂಟ್ಗಳು ಯಾರು ಅನ್ನೋ ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ. ಅಂದರೆ ಅಂಗಯಾಗಗಳು ಯಾವುದು ಅಂತ. ಈ ಅಂಗಯಾಗಗಳಿಗೆ ನಾನು ಯಾರ ಜೊತೆಗೆ, ನನಗೆ ಯಾರಿಗೆ ಹೆಲ್ಪರ್ ಆಗಬೇಕು ಅನ್ನೋ ಪ್ರಶ್ನೆ ಉಳ್ಕೊಂಡಿದೆ. ಅಂದರೆ ನಾನು ಯಾರಿಗೆ, ಯಾರು ನನಗೆ ಪ್ರಧಾನ ಯಾಗ ಅಂತ. ಆವಾಗ ಅದು ಒಂದೇ ಪ್ರಕರಣದಲ್ಲಿ ಹೇಳಿರೋದ್ರಿಂದ, ಒಂದೇ ವ್ಯಾಪ್ತಿಯಲ್ಲಿ ಹೇಳಿರೋದ್ರಿಂದ ಅದು ಪ್ರಕರಣ ಅನ್ನೋ ಪ್ರಮಾಣವನ್ನು ಇಟ್ಕೊಂಡು, ಇದು ನೋಡಿ ದರ್ಶಪೂರ್ಣ ಮಾಸಕ್ಕೆ ಫಲ ಹೇಳಿರೋದ್ರಿಂದ ಅದೇ ಪ್ರಧಾನ ಯಾಗ, ಅದಕ್ಕೆ ಫಲ ಸ್ವರ್ಗರೂಪ ಫಲ,
ಆದರೆ ಇವಕ್ಕೆ ಏನು ನನಗೇನು ಅಂಗಾಕಾಂಕ್ಷೆ ಅಂತ ಕರೀತಾರೆ. ಅಂಗಾಕಾಂಕ್ಷೆ ಶಾಂತವಾಗಬೇಕು ಅಂದರೆ ದರ್ಶಪೂರ್ಣ ಮಾಸದ ಜೊತೆ ಸೇರಿಸ್ಬೇಕು. ದರ್ಶಪೂರ್ಣ ಮಾಸಕ್ಕೂ ಅಂಗಾಕಾಂಕ್ಷೆ ಇದೆ, ಈ ಪ್ರಜಾಜಗಳಿಗೆ ಪ್ರಧಾನ ಆಕಾಂಕ್ಷೆ ಇದೆ. ಹಾಗಾಗಿ ಅವೆಲ್ಲ ಅದಕ್ಕೆ ಸಂಬಂಧಪಟ್ಟಿರೋದು ಅನ್ನೋದನ್ನ ತೋರಿಸ್ತಾರೆ ಅನ್ನೋ ವಿಚಾರ ಅದು ಶಾಸ್ತ್ರೀಯವಾಗಿ ಬರುತ್ತೆ. ನಾನು ಹೇಳಿದ್ದು ಇದು ಬಹುಶಃ ಕಷ್ಟ ಆಯಿತು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತೀನಿ. ಈಗ ನಾನು ಉದಾಹರಣೆ ಹೇಳಿದ್ರೆ ಗೊತ್ತಾಗತ್ತೆ. ನಷ್ಟಾಶ್ವರಥ ದಗ್ಧರಥ ನ್ಯಾಯ ಅಂತ ಒಬ್ಬರು ಏನು ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ, ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಕುದುರೆ ಕಟ್ಕೊಂಡು ರಥದಲ್ಲಿ ಹೋಗ್ತಾ ಇರುವಾಗ ಅವರು ಕುದುರೆ ಏನಾಗ್ಬಿಡುತ್ತೆ ಅಂದರೆ ಸತ್ತೋಗ್ಬಿಡುತ್ತೆ. ಮುಂದೆ ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಒಬ್ಬರು ಹೋಗ್ತಾ ಕುದುರೆ ರಥದಲ್ಲೇ ಹೋಗ್ತಾ ಇರ್ತಾರೆ, ರಥ ಸುಟ್ಟೋಗ್ಬಿಡುತ್ತೆ. ಆವಾಗ ಏನಾಯಿತು ಅಂತ ಕೇಳಿದ್ರೆ, ಉಳ್ಕೊಂಡಿರೋದು ಅವ್ರದ್ದು ಕುದುರೆ ಉಳ್ಕೊಂಡಿದೆ, ಇವ್ರದ್ದು ರಥ ಉಳ್ಕೊಂಡಿದೆ. ಬುದ್ಧಿವಂತರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನಿನ್ನ ಕುದುರೆ ತಗೊಳಪ್ಪ, ನಾನು ಇದ್ರಲ್ಲಿ ಕಟ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಅಂತ ಅಲ್ವಾ. ಇದೇ ರೀತಿಯಲ್ಲಿ ಅಲ್ಲಿ ಹೇಳಿರುವಂಥ ವಿಚಾರ, ಒಂದಕ್ಕೊಂದು ಪೂರಕ ಆಕಾಂಕ್ಷೆ ಇರೋದನ್ನ ಸೇರಿಸ್ಬಿಡಿ ಅಂತ. ಎಲ್ಲರೂ ಹೋಗುವಾಗ ಈ ಆಫೀಸಿಗೆಲ್ಲ ಹೋಗುವಾಗ ಒಬ್ಬರು ಬೈಕ್ ತೊಗೊಂಡು ಹೋಗ್ತಾರೆ, ಒಬ್ಬರು ಹೆಲ್ಮೆಟ್ ಇಟ್ಕೊಂಡು ಹೋಗಿರ್ತಾರಲ್ವಾ. ಯಾಕೆ ನಮ್ಮ ಹತ್ರ ಹೆಲ್ಮೆಟ್ ಇದೆ, ಪರವಾಗಿಲ್ಲ ನಾನು ಹತ್ತಿನ ಗಾಡಿನ, ನೀವು ಬೈಕ್ ತಂದಿದ್ದರೆ ಒಟ್ಟಿಗೆ ಹೋಗೋಣ ಅಂತ. ಒಂದು ದಿವಸ ಒಬ್ಬರು, ಒಂದು ದಿವಸ ಇದೇ ನಷ್ಟಾಶ್ವ ದಗ್ಧರಥ ನ್ಯಾಯ ಅಂತ, ಇನ್ನೇನಿಲ್ಲ. ಈ ರೀತಿಯಾದ ಏತಾದೃಶ ನೈಕೆ ವಿಚಾರಾಹ ಮೀಮಾಂಸಾ ಶಾಸ್ತ್ರೇ ಪ್ರಸ್ತುತ ವರ್ತಂತೆ. ಸಮಯಾಭಾವಾತ್ ಏತಾವತ್ ಅಹಂ ಪ್ರತಿಪಾದಿತವಾನ್ ಅಸ್ಮಿ, ಅತ್ರ ದೋಷ ವರ್ತತೆ ಚೇತ್ ಮಮೈವ, ಯದಿ ಗುಣಾ ಸಂತಿ ತರ್ಹಿ ಗುರೋರ್ ಅನುಗ್ರಹ ಇತಿ ಸಂಪ್ರಾರ್ಥ್ಯ ವಚನಾದ್ ವ್ಯಾವೃತ್ತಿಮಿಚ್ಛಾಮಿ. ಧನ್ಯವಾದ.